ವೈಟ್ ಬರಲಿಲ್ಲ ಕಣ ನಿಮ್ಮ ನಮೋ ನಮೋ ಶ್ರೀರಾಮ ಓಂ ನಮೋ ನಮೋ
ಅಲ್ಲ ಇದು ಕಂಪನಿ ನಾಟಕನೂ ಅಲ್ಲ ನಾವು ಎಲ್ಲ ನಾಟಕ ಸಂಪ್ರದಾಯಗಳಿಂದ ಕಲಿಯೋಣ ಆದ್ರೆ ನಮಗೆ ಸಂಪ್ರದಾಯದ ಹಾಡೇ ಗುರುಪಾದ ಪೂಜಾರಿ ಕಂಪಿನಿ ಸುವೆ ರಾಮ ಗುರುಪಾದ ಪೂಜಾರಿ ಕಂಪಿನಿ ಸುವೆ ರಾಮ ಪರಮಾತ್ಮ ಪಿತನಿಗೆ ನಮಿ ಸುವೆ ರಾಮ ಪರಮಾತ್ಮ ಪಿತನಿಗೆ ನಮಿ ಸುವೆ ನಾವೆಲ್ಲ ನಾಟಕ ಸಂಪ್ರದಾಯಗಳಿಂದ ಕಲಿಯೋಣ ನಾವು ಬೇರೆ ತರ ನಾಟಕದವರು ಅಂತ ಹೇಳಕ್ಕೆ ಬರ್ತಿದ್ದೆ ಅಷ್ಟೇ ಈ ಬ್ರಾಹ್ಮಣ ಕೌರವರ ಹಾಡು ಆಡಿರಲಿಲ್ಲ ಮಾಡ್ರನ್ ರಾಘವ ಹಾಡು ಎಲ್ಲಿ ನೋಡಿದರಲ್ಲಿ ರಾಮ ರಾಮ
ಇಷ್ಟೆಲ್ಲ ತಳಮಳ ಹುಡುಕಾಟ ಹುಚ್ಚಾಟ ಆದ್ಮೇಲೆ ಈಗ ನಾವಿಲ್ಲಿ ಪ್ರತಿಮಾ ನಾಟಕವನ್ನ ನಮ್ಮ ಕಾಲಕ್ಕೆ ತಕ್ಕಂತೆ ಆಡಬಹುದು. ಇದನ್ನ ಬರೆದ ಆ ಅಲ್ಲಿರೋ ಭಾಸಮಹಾಕವಿಗೂ ನೋಡ್ತಾ ಇರೋ ನಿಮಗೂ ಈ ನಮ್ಮ ಹುಡುಕಾಟದಾಟ ಸಂತೋಷ ಕೊಡಲಿ ಅಂತ ನಮ್ಮ ಆಸೆ. ತಪ್ಪಿದ್ದರೆ ಮನ್ನಿಸಿ, ಒಪ್ಪಿದರೆ ಹರಸಿ. ಚಳಿ ಬಿಟ್ಟಿದೆ, ಬೇಸಿಗೆ ಬಂದಿಲ್ಲ, ಈ ಕಾಲವನ್ನು ಕುರಿತು ಒಂದು ಹಾಡು ಹೇಳು. ಆಗಲಿ. ಈ ಕಾಲದಲ್ಲಿ ಕೊಂಡು ಹುಲ್ಲಿನ ಹೂವಿನ ಹಾಗೆ ಬೆಳ್ಳಗೆ ಹೊಳೆವ ಮೈಯ ಹಂಸೆ ಮರಳ ಮೇಲೆ ಆಡುತ್ತಿದೆ. ತಿಳಿಯಿತು, ಅರಮನೆಯ ಒಳಗೆ ಅಡಾವುಡಿ ಮಾಡ್ತಾ ಓಡಾಡ್ತಾ ಇರೋ ಬಿಳಿ ರೇಷ್ಮೆ ತೊಟ್ಟ ಪ್ರತಿಯಾರಿಯ ಹಾಗೆ. ಭೂಮಿಯ ಮೇಲಿನ ಚಂದ್ರ ಈ ರಾಮನನ್ನ ಭೂಪಾಲ ಅಂತ ಅಭಿಷೇಕ ಮಾಡಿ ಮಹಾರಾಜ ಪ್ರಜೆಗಳನ್ನ ಧನ್ಯರನ್ನಾಗಿಸಿ ಬಿಟ್ಟ. ಅಯ್ಯ, ಇನ್ನೆಲ್ಲ ಬೇಗ ಬೇಗ ಆಗಬೇಕು. ಅಮ್ಮ ಆಯ್ತು, ಈಗ ಹೊರಟೆ.
ನಗಾರಿ ಅಪರಸ್ತು ಗುರುಜನ ಕೂತಿತ್ತು ನಾನು ಸಿಂಹಾಸನ ಏರಿ ಆಗಿತ್ತು ಮಂತ್ರಘೋಷ ಹೆಗಲೇರಿದ ಕೊಡಗಳ ಬಾಯಿಂದ ಇನ್ನೇನು ನೀರು ಬೀಳಬೇಕು ಮಹಾರಾಜ ನನ್ನ ಕರೆದ ಕಳಿಸಿಬಿಟ್ಟ ನನ್ನ ತಾಳ್ಮೆ ಕಂಡು ಜನ ಬೆರಗಾದರು ತಂದೆ ಹೇಳಿದ ಹಾಗೆ ಮಗ ಮಾಡಿದರೆ ಅದರಲ್ಲೇನು ಅಚ್ಚರಿ ಮಗು ನೀನು ಹೋಗಿ ವಿರಾಮ ಮಾಡು ಅಂತ ಸ್ವತಃ ಮಹಾರಾಜನೇ ಹೇಳಿ ಕಳಿಸಿಕೊಟ್ಟ ಹೊತ್ತ ಹೊರ ಇಳಿಸಿದ ಹಾಗಾಯಿತು ಮನಸ್ಸು ಹಗುರಾಯಿತು ಸದ್ಯ ನಾನು ಅದೇ ರಾಮನಾಗಿದ್ದೇನೆ ಮಹಾರಾಜ ಮಹಾರಾಜನೇ ಆಗಿದ್ದಾನೆ ಈಗ ಹೋಗಿ ಮೈಥಿಲಿಯನ್ನು ಕಾಣ್ತೇನೆ ರಾಜಕುಮಾರ ಬರ್ತಿದ್ದಾನೆ ನೀ ಇನ್ನೂ ನಾರು ಮಾಡಿ ಕಳಚೇ ಇಲ್ಲ ಹೀಗೆ ಸಮಾನ ಮನಸ್ಸಿನ ಗಂಡ ಹೆಂಡತಿ ಹುಟ್ಟೋದೇ ಅಪರೂಪ
ನೀನು ಹೇಳಿದ ಹಾಗೆ ನಾನು ಆತನ ಪಾದಕ್ಕೆ ಅಡ್ಡ ಬಿದ್ದೆ. ಒಟ್ಟಿಗೆ ಕಣ್ಣೀರುಕ್ಕಿ ಬಂತು ಅವನ ಮೇಲೆ ನಾನು ಕೆಳಗೆ. ನನ್ನ ಅಪ್ಪನ ಪಾದ ಒತ್ತಿ ಆಯಿತು, ನನ್ನ ತಲೆ ಕೂಡ ಒತ್ತಿ ಆಯಿತು. ಆಮೇಲೆ ಅವನ ಅನುನಯದ ಮಾತಿಗೆ ನಾನು ಜಗ್ಗಲಿಲ್ಲ. ಮುಪ್ಪು ಮುಸುಕುತ್ತಿದ್ದ ತನ್ನ ಜೀವದ ಮೇಲೆ ಆತ ಆಣೆ ಇಟ್ಟುಕೊಂಡು ಬಿಟ್ಟ. ಶತ್ರುಘ್ನ ಲಕ್ಷ್ಮಣರು ಅಭಿಷೇಕ ಕಳಶಗಳನ್ನೆತ್ತಿ ನಿಂತಿದ್ದಾಗ, ಮಹಾರಾಜ ಕಣ್ಣೀರಿಟ್ಟು ಛತ್ರವನ್ನ ತಾನೇ ಹಿಡಿದಿದ್ದಾಗ, ಮಂಥರೆ ಗಡಬಡಿಸಿ ಬಂದು ರಾಜನ ಕಿವಿಯಲ್ಲದೇನೋ ಬಿಸುಗುಟ್ಟಿದಾಗ, ಆಗ ನಾನು ರಾಜನಾಗದೆ ಹೀಗೆ ಉಳಿದೆ. ನನಗೆ ಇದೇ ಇಷ್ಟ ಮಹಾರಾಜ. ಮಹಾರಾಜನೇ, ಆರ್ಯಪುತ್ರ ಆರ್ಯಪುತ್ರನೇ. ಹಾಗೆಲ್ಲ ದುಃಖ ಪಡೋದು ಬೇಡ. ಅದರಲ್ಲೂ ನಾನು ಹುಡುಗಾಟಕ್ಕಷ್ಟೇ ಹಾಗಂದಾಗ, ನೀರು ಇಟ್ಟ ಮೇಲೆ ಅದನ್ನ ನನ್ನ ಅರ್ಥಮಯ ಆಗಲೇ ಇಟ್ಟ ಹಾಗೆ ತಾನೇ. ಕಾಪಾಡಬೇಕು ಕುಮಾರನೇ, ಕಾಪಾಡಬೇಕು. ಆರ್ಯ, ಯಾರನ್ನ ಕಾಪಾಡಬೇಕು? ಮಹಾರಾಜನನ್ನ. ಒಂದೇ ದೇಹದಲ್ಲಿ ಅಡಕವಾಗಿರೋ ಇಡೀ ಭೂಮಿಯನ್ನೇ ಕಾಪಾಡಬೇಕು ಅಂತ ಹೇಳಬೇಕಿತ್ತು. ಇರಲಿ, ಈ ಅಪಾಯ ಬಂದದ್ದು ಯಾರಿಂದ? ನಮ್ಮವರಿಂದ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲ. ಹಗೆಗಳು ಮೈಯನ್ನೇ ಇರಿತಾರೆ, ನಮ್ಮವರು ಎದೆಯನ್ನೇ ಇರಿತಾರೆ. ನಾನು ನಾಚು ಹಾಗೆ ಮಾಡುತ್ತಲ್ಲ. ಇದು ಯಾರನ್ನ ಕುರಿತದ್ದು? ಪೂಜ್ಯ ಕೈಕೇಯಿ ದೇವಿಯನ್ನ ಕುರಿತದ್ದು. ಏನು ಅಮ್ಮನೇ, ಹಾಗಾದರೆ ಇದರಿಂದ ಮುಂದೆ ಒಳ್ಳೆಯದೇ ಆಗುತ್ತೆ. ಹೇಗೆ? ಯಾರನ್ನು ನಾನು ಅಮ್ಮ ಅಂತ ಕರೀತೇನೋ, ಯಾರಿಗೆ ಇಂದ್ರನಂತಹ ಗಂಡ ಇದ್ದಾನೋ ಅಂಥವಳು ಯಾವ ಪುರುಷಾರ್ಥಕ್ಕೆ ಅಂತ ಇಂಥ ಕೆಟ್ಟ ಕೆಲಸ ಮಾಡಬೇಕು ಹೇಳು. ಮಗು, ಹೆಂಗಸರ ದುರ್ಬುದ್ಧಿಯೊಳಕ್ಕೆ ನಿನ್ನ ಒಳ್ಳೆಯತನ ತುರುಕ ಬೇಡ. ನಿನ್ನ ಪಟ್ಟಾಭಿಷೇಕ ನಿಂತು ಹೊರತು ಅವರ ಮಾತಿನಿಂದ ತಾನೇ? ಆರ್ಯ, ಅದರಿಂದ ಒಳ್ಳೆಯದೇ. ಹೇಗೆ? ನಮ್ಮ ಅರಸ ಅಡವಿಗೆ ಹೋಗೋದು ತಪ್ಪಿತು. ನನಗೆ ತಂದೆಯ ಕಾಪಿನ ಮಗುತನ ಉಳಿಯಿತು. ಜನರಿಗೆ ಹೊಸ ರಾಜ ಹೇಗೋ ಅನ್ನೋ ಅನುಮಾನ ಇಲ್ಲವಾಯಿತು. ನನ್ನ ತಮ್ಮಂದರಿಗೆ ರಾಜಭೋಗ ನಷ್ಟವಾಗಿದೆ ಮಿಕ್ಕಿತ್ತು. ಅಷ್ಟೇ ಅಲ್ಲ, ಯಾರೂ ಕರೆಯದಿದ್ದರೂ
ಆಕೆ ತಾನಾಗೆ ಬಂದು ಭರತನಿಗೆ ಪಟ್ಟ ಕಟ್ಟಬೇಕು ಅಂದುಬಿಟ್ಟರು. ಇದರಲ್ಲೂ ಏನೂ ದುರಾಸೆ ಇಲ್ಲವೋ? ಆರ್ಯ, ನಿನಗೆ ನನ್ನ ಮೇಲೆ ಪಕ್ಷಪಾತ ಜಾಸ್ತಿ, ಅದಕ್ಕೆ ನೀನು ನಿಜ ಏನಂತ ಅರ್ಥ ಮಾಡಿಕೊಳ್ತಿಲ್ಲ. ಇದು ಕನ್ಯಾಶುಲ್ಕ ಅಂತ ಮಾತು ಕೊಟ್ಟ ರಾಜ್ಯವನ್ನ ಆಕೆ ತನ್ನ ಮಗನಿಗೋಸ್ಕರ ಕೇಳೋದು ದುರಾಸೆ, ಆದ್ರೆ ನಾನು ತಮ್ಮನ ರಾಜ್ಯವನ್ನ ಕದಿಯೋದು ದುರಾಸೆ ಅಲ್ಲ. ತಾಯಿಯ ಮೇಲೆ ಅಪವಾದವನ್ನ ಮತ್ತೆ ಮತ್ತೆ ಕೇಳೋದು ನನಗೆ ಇಷ್ಟ ಇಲ್ಲ. ಮಹಾರಾಜರ ಸುದ್ದಿಯನ್ನು ಹೇಳು. ಆಮೇಲೆ ದುಃಖ ಅತಿಯಾಗಿ ಮಾತು ಹೊರಡಲಿಲ್ಲ. ರಾಜ ಕೈಸನ್ನೆಯಿಂದಲೇ ನನ್ನ ಹೊರಡಿಸಿದ. ಏನಿತ್ತೋ ಮನಸ್ಸಿನೊಳಗೆ, ಕಡೆಗೆ ಅರಸ ಮೂರ್ಛೆ ಹೋದ. ಇನ್ನು ಮೂರ್ಛೆ ಹೋದನೆ ಏನು? ನಿನಗಾಗದಿದ್ದರೆ ಈ ನಿಲುವು ನನ್ನ ಚೂಡು. ಹೊರತೊಂದಿದ್ದೇನೆ. ನಮಗೆ ಮೋಸ ಮಾಡಿದ ಹೆಣ್ಣು ಜಾತಿಯನ್ನ ಈ ಲೋಕದಿಂದ ಕಿತ್ತು ಹೋಗಿದ್ದಾನೆ. ಆರ್ಯಪುತ್ರ, ಅಣಬೇಕಾದ ಕಾಲದಲ್ಲಿ ಸೌಮಿತ್ರಿ ಬಿಲ್ಲು ಹಿಡಿದಿದ್ದಾನೆ. ಹಿಂದೆ ಯಾವತ್ತೂ ಇಷ್ಟು ಆಯಾಸ ಪಟ್ಟಿದ್ದಿಲ್ಲ. ಪುತ್ರ ಕುಮಾರ, ಏನಿದೆಲ್ಲ? ಏನು ಇದೆಲ್ಲ? ಏನು ಅಂದೆಯ? ಕಟ್ಟಳೆಯ ಪ್ರಕಾರ ಬಂದ ರಾಜ್ಯ ಕಳವಾಯಿತು. ಮಹಾರಾಜ ಮಮ್ಮಲ ಮುರುಗಿ ನೆಲಕ್ಕುರುಳಿದ್ದಾನೆ. ನಿನಗಿನ್ನು ಅನುಮಾನ ಇದ್ಯಾರಿದು? ನಿನ್ನ ಸಹನೆಯೋ ಹೇಳಿದ್ದನು. ಸುಮಿತ್ರಾ ಕುಮಾರ, ನನಗೆ ರಾಜ್ಯ ತಪ್ಪಿ ಹೋಯಿತು ಅಂತ ನೀನ್ ರೇಗಾಕ್ತಿದ್ದೀಯ. ಶುದ್ಧ ತಿಳಿಗೇನೆ ನೀನು. ಭರತನೋ ನಾನು ಯಾರು ರಾಜ ಆದರೂ ನಿನಗೆ ಎಲ್ಲ ಒಂದೇ. ದೊಡ್ಡ ಬಿಲ್ಲುಗಾರ ತಾನೆ ರಾಜನನ್ನ ಕಾಯಿ ಹೋಗು. ಸಿಟ್ಟು ತಡೆಯಾಗುತ್ತಿಲ್ಲ. ನಾನು ಹೊರಟಿರುತ್ತೇನೆ. ಮೂರು ಲೋಕಗಳನ್ನು ಸುಟ್ಟು ಹಾಕಬೇಕಂತಿರುವ ವಿಧಿಯ ಹಾಗೆ ಲಕ್ಷ್ಮಣನ ಹುಬ್ಬು ಹಣೆಯಲ್ಲಿ ಬಿಡಿಸುವಕ್ಕಾಗದ ರೀತಿಯಲ್ಲಿ ಗಂಟಿಕ್ಕಿಕೊಂಡಿದೆ. ಸುಮಿತ್ರ ಸುಪುತ್ರ, ಬಾಯಿಲ್ ಬಂದೆ. ನಿನ್ನ ತಿಮಿತಕ್ಕ ತರೋಣ ಅಂತ ಹಾಗಂದೆ ಅಷ್ಟೇ. ಈಗ ಹೇಳು, ಸತ್ಯವನ್ನ ಎತ್ತಿ ಹಿಡಿದಿರೋ ತಂದೆಯ ಮೇಲೆ ನಿನ್ನನ್ನು ಎತ್ತಿದ್ರೆ, ತನ್ನ ಆಸ್ತಿಯನ್ನ ಕೊಟ್ಟಿರುವ ತಾಯಿಯ ಮೇಲೆ ಬಾಣ ಬಿಡಲೆ, ಯಾವ ತಪ್ಪು ಮಾಡದ ತಮ್ಮಯ್ಯ ಭರತನನ್ನ ಕೊಂದು ಮಾರಲಿ, ನಿನ್ನ ರೋಷಕ್ಕೆ ಈ ಮೂರು ಪಾತ್ರಗಳಲ್ಲಿ ಯಾವುದು ಇಷ್ಟ? ಅಯ್ಯೋ, ನನ್ನನ್ನ ಅಪಾರ್ಥ ಮಾಡಿಕೊಂಡು ಈ ಅರಸ್ತಿದೀಯ. ಇಷ್ಟೆಲ್ಲ ದುಃಖ ರಾಜ್ಯದಾಸೆಯಿಂದ ತಾನೆ? ನನಗೆ ಆಸೆ ಇಲ್ಲ. ನಿನಗೆ 14 ವರ್ಷ ವನವಾಸ ಆಯ್ತಲ್ಲ, ಅದೇ ನನ್ನ ದುಃಖ. ಇಷ್ಟೇ ಮಹಾಪ್ರಭು ಮುಚ್ಚಿ ಹೋದ. ಅಯ್ಯೋ, ಅಪ್ರಭುತ್ವವನ್ನು ತೋರಿಸಿಕೊಂಡು ಬಿಟ್ಟನಲ್ಲ. ಇವನು ಕೊಟ್ಟ ನಾರುಮಡಿ ಎಲ್ಲ ಇಲ್ಲಿ ಕೊಡು. ಮಂಗಳನ ಕೆಲಸವಿದೆ. ಬೇರೆ ಯಾವ ರಾಜನು ಆಚರಿಸದೇ ಇದ್ದಂಥ ಹೇರದೇ ಇದ್ದಂಥ ಧರ್ಮವನ್ನ ನಾನು ಆಚರಿಸ್ತೇನೆ.
ಬರ್ತು ನಾನು ಒಬ್ಬನೇ ತಾನೆ. ಅದಕ್ಕೆ ನಾನು ಜೊತೆ ಬರ್ತಿದ್ದೇನೆ. ಇರಬೇಕಾದ್ದು ಕಾಡಿನಲ್ಲಿ. ಅದೇ ನನಗೆ ಅರಮನೆ. ನಿನ್ನ ಕರ್ತವ್ಯದಲ್ಲಿ ಅಷ್ಟೇ ಮಾವಂದಿರ ಸೇವೆ ಕೂಡ ಇದೆಯಲ್ಲವೇ. ಅದೇ ಉದ್ದೇಶದಿಂದ ದೇವತೆಗಳಿಗೆ ಕೈ ಮುಗಿಲಾಗುತ್ತದೆ. ಲಕ್ಷ್ಮಣ ಇವಳನ್ನ ತಡಿಯಪ್ಪ. ಆರ್ಯ ಇದು ಈಕೆಯನ್ನ ಹೊಗಳಬೇಕಾದ ಸಮಯ. ಈಗ ಆರ್ಯನನ್ನ ತಡೆಯೋ ಮನಸ್ಸು ನನಗಿಲ್ಲ. ಚಂದ್ರನನ್ನ ರಾಹುವೇ ಹಿಡಿದಿದ್ರು ಚುಕ್ಕಿ ಅವನ ಹಿಂದೆನೆ ಇರ್ತಾಳೆ ತಾನೆ. ಕಾಡು ಮರ ಬಿದ್ದಾಗ ನೆಲದ ಮೇಲೆ ಬಳ್ಳಿ ಕೂಡ ಅದರ ಜೊತೆ ಬೀಳುತ್ತೆ ತಾನೆ. ಆನೆ ರಾಜ ಕೆಸರಲ್ಲಿ ಸಿಕ್ಕು ಬಿದ್ದಾಗ ಹೆಣ್ಣಾನೆ ಅವನ ಸಂಘ ಬಿಡೋದಿಲ್ಲ ತಾನೆ. ಈಕೆ ಬರಲಿ, ತನ್ನ ಧರ್ಮ ತಾನು ನಡೆಸಲಿ. ಹೆಂಗಸರು ಗಂಡಂದಿರ ಹೆಗಡೆ ಇರುತ್ತಾನೆ. ನಮಸ್ಕಾರ ಮಾಡಿ ಹೇಳ್ತಾಳೆ. ನಾಟಕದ ಮನೆಯಿಂದ ಈ ಅವಧಾತಿಕೆ ಹಠತ್ತಾಗಿ ನಾರು ಬಟ್ಟೆಯನ್ನ ತಂದು ಬಿಟ್ಟಿದ್ದಾಳೆ. ಇವು ಬೇರೆ ನಾರು ಬಟ್ಟೆಗಳು, ಇದನ್ನ ಈವರೆಗೂ ಯಾರೂ ಉಟ್ಟಿಲ್ಲ. ತಾವು ಬೇಕಾದ್ರೆ ಉಪಯೋಗಿಸಿಕೊಳ್ಳಿ. ಕೊಡು, ಅವು ಬೇಕಾಗಿದ್ರೆ ನನಗೆ. ಇವಳಿಗೆ ತೃಪ್ತಿ ಆಗಿದೆ. ಬಟ್ಟೆ ಒಡವೆ ಮಾಲೆ ಎಲ್ಲ ನನಗೆ ಅರ್ಥ ಕೊಡೋನಲ್ಲ. ನಾರು ಮಡಿ ಒಬ್ಬನೇ ಹೊತ್ತಿದ್ದೀಯ, ಇದೊಂದರಲ್ಲಿ ಜುಪ್ಪಣತಲ ಸರಿಯ? ಬೈತಿಲಿ ಇವರನ್ನ ತಡಿ. ಆರ್ಯೆ ನನ್ನ ಗುರುವಿನ ಪಾದ ಸೇವೆ ನೀನೊಬ್ಬಳೇ ಮಾಡ್ಬೇಕೆ? ಬಲಪಾದದ ಸೇವೆ ನಿನಗಿರ್ಲಿ, ಎಡಪಾದದ ಸೇವೆ ನನಗೆ. ಆರ್ಯಪುತ್ರ ದಯೆ ತೋರಿಸು, ಸೌಮಿತ್ರಿಗೆ ಬೇಸರಾಗ್ತಿದೆ. ಸೌಮಿತ್ರಿ ಕೇಳು, ನಾನು ಮತ್ತೆ ಇದೆಯಲ್ಲ ತಪಸ್ಸಿನ ಯುದ್ಧಕ್ಕಿದು ಕವಚ, ನೇಮದ ಆನೆಗೆ ಅಂಕುಶ, ಇಂದ್ರಿಯದ ಕುದುರೆಗಳ ಕಡಿವಾಣ, ಇದರಿಂದಲೇ ಧರ್ಮರಥದ ಸಾರಥ್ಯ. ನಿನ್ನ ಕಾಡಿಗೆ ಹೊರಟೆ, ಅಣ್ಣನ ಮೇಲಿನ ಪ್ರೀತಿಯಿಂದ ಲಕ್ಷ್ಮಣ ಕೂಡ ಹಿಂದೆ ಹೊರಟ ಅಂತೆಲ್ಲ ಹೇಳಿ ನೆಲದ ಮೇಲೆ ಹೊರ ಹೊರಲಾಗಿ ಮೈಯೆಲ್ಲ ಧೂಳು ಮಾಡಿಕೊಂಡ ಮುದಿ ಆನೆಯ ಹಾಗೆ ಈ ಕಡೆಗೆ ಬಂದಿದ್ದಾನೆ. ಅಜ್ಜ, ಮೈ ಮೇಲೆ ನಾರು ಬಟ್ಟೆ ಮಾತ್ರ ಇರೋ ಕಾಡು ಜನರನ್ನ ಏನ್ ನೋಡೋದು? ಮಹಾರಾಜ, ನಮ್ಮ ಮನೆಗಳಿಗೆ ನಾವು ಹೊಟ್ಟು ಹೊತ್ತು ಮೇಲೆ ಬರ್ತೀವಿ. Thank you.
ಸಮುದಾಯವರು ನಿಮ್ಮ ನಿಮ್ಮ ಜಾತದಲ್ಲಿ ನೀವು ಎಚ್ಚರದಿಂದಿರಿ. ಅಯ್ಯ ಅಯ್ಯ ಏನಾಯ್ತು? ಸತ್ಯವಾದ ಮಾತನ್ನೇ ಎತ್ತಿ ಹಿಡಿಯುವನು ರಾಮ. ಅವನು ಅರಣ್ಯಕ್ಕೆ ಹೋಗುವುದನ್ನ ತಡೆಸಲಾಗದೆ ಹಿಂದಿರುಗೋ ಹಾಗೆ ಮಾಡಲಾಗದೆ ಮಹಾರಾಜ ಮಗನ ಅಗಲಿಕೆಯ ಬೆಂಕಿಯಲ್ಲಿ ಎದೆ ಬೆಂಕು ಹೋಗಿ ಸಣ್ಣ ಹಿಡಿದವನ ಹಾಗೆ ಗೋಳಾಡ್ತಾ ಈಗ ಇಲ್ಲಿ ಸಮುದ್ರ ಗೃಹದಲ್ಲಿ ಮರಗಿಬಿಟ್ಟಿದ್ದಾನೆ. ಅಯ್ಯೋ, ರಾಮ ಹೊರಟು ಹೋದ ದಿನದಿಂದ ಅಯೋಧ್ಯೆ ಬಿಕೋ ಅಂತಿದೆ. ಆನೆಗಳು ಮೇವನ್ನ ಮೂಸಿ ಕೂಡ ನೋಡ್ತಿಲ್ಲ, ಕುದುರೆಗಳ ಕಣ್ಣಲ್ಲಿ ನೀರು, ಅವು ಕೆನೆಯೋದೇ ಇಲ್ಲ. ಮುದುಕರು, ಮಕ್ಕಳು, ಹೆಂಗಸರು ಊರಿಗೆ ಊರೇ ಅಳುಗೋರೆ ಮಾಡಿ ತನಿಯತ್ತಿ ಗೋಳಾಡಿ ಹೆಂಡತಿಯ ಜೊತೆ ತನ್ನ ತಮ್ಮನ ಜೊತೆ ರಾಮ ಹೋದ ದಿಕ್ಕನ್ನೇ ದಿಟ್ಟಿಸುತ್ತೆ. ನಾನು ಮಹಾರಾಜನ ಹತ್ರ ಮಹಾರಾಣಿ ಜೊತೆಗೆ ಸುಮಿತ್ರೆ ಕೂಡ ಮಕ್ಕಳ ಅಗಲಿಕೆಯ ದುಃಖವನ್ನು ಸಹಿಸಲಿಕ್ಕೆ ಆಗದಿದ್ದರೂ ಅದನ್ನು ನುಂಗಿಕೊಂಡು ಮಹಾರಾಜನನ್ನೇ ಸಂತೈಸುತ್ತಿದ್ದಾರೆ. ಕಷ್ಟ ಕಷ್ಟ ಈ ಪರಿಸ್ಥಿತಿ. ಮಹಾರಾಜನು ಬೀಳ್ತಾನೆ, ತಿರುಗಿ ಏರ್ತಾನೆ, ಅಯ್ಯೋ ಅಂತ ಗಟ್ಟಿಯಾಗಿ ಕೋರಿಟ್ಟು ಆ ರಘುಕುಲ ಸೂರ್ಯ ಹೋದ ದಿಕ್ಕಲ್ಲೇ ನೋಡ್ತಾನೆ. ಮೈಥಿಲಿ ಪ್ರತಿಷ್ಠಿತ ಚಿತ್ತವೃತ್ತೆ. ಅಯ್ಯೋ ಕಷ್ಟ, ನನ್ನ ಮಕ್ಕಳು ಕಾಡು ಪಾಲಾದರಲ್ಲ. ಇದೊಂದು ವಿಚಿತ್ರ, ಅಮ್ಮನ ಮೇಲಿನ ಪ್ರೀತಿಯಿಂದ ತಂದೆಯ ಮೇಲಿನ ಪ್ರೀತಿ ಬಿಟ್ಟನಲ್ಲ ಲಕ್ಷ್ಮಣ. ಆದರೂ ನೋಡಬೇಕೆನ್ನಿಸುತ್ತಲ್ಲ ಅವನನ್ನ. ಮಗಳೇ ವೈದೇಹಿ, ರಾಮನನ್ನ ಬಿಟ್ಟು ಹೋದ, ಲಕ್ಷ್ಮಣ ಬೈದು ಹೋದ, ಎಲ್ಲೆಲ್ಲೂ ಮಾಲೆಗೆಟ್ಟ ನನ್ನ ನೀನು ಬಿಟ್ಟು ಹೋದೆಯ? ಮಗಳೇ ರಾಮ, ಮಗಳೇ ಲಕ್ಷ್ಮಣ, ಮಗಳೇ ವೈದೇಹಿ, ನನಗೆ ಉತ್ತರ ಕೊಡಿ. ಮಕ್ಕಳೇ ಉತ್ತರ ಕೊಡಿ, ಕೊಡಿ. ಅಯ್ಯೋ ಪರಿಶೂಲ್ಯ, ನನಗೊಬ್ಬರು ಉತ್ತರ ಕೊಡೋದಿಲ್ಲ. ಕೌಸಲ್ಯ ತನಯ ಎಲ್ಲಿದ್ದೀಯ? ಸತ್ಯಸಂಧನೆ, ಜಿತಕ್ರೋಧನೆ, ವಿಮತ್ಸರನೆ, ಜಗತ್ಪ್ರಿಯನೇ, ಗುರುಜನ ಸೇವಾ ಮಗ್ನೇ, ನನಗುತ್ತರ ಕೊಡು, ಕೊಡು, ಕೊಡು. ಸೂರ್ಯನ ಹಾಗೆ ರಾಮ ಹೋದ, ಸೂರ್ಯನ ಹಿಂದೆ ಹಗಲಿನ ಹಾಗೆ ಲಕ್ಷ್ಮಣ ಹೋದ. ಸೂರ್ಯನು ಹಗಲು ಹೋಗಿಬಿಟ್ಟಾಗ ನೆರಳಿನ ಹಾಗೆ ಸೀತೆ ಕೂಡ ಕಾಣೆಯಾದಳು. ಏ ಹಾಳು ಪ್ರಾರಬ್ಧವೇ, ನಾನು ಮಕ್ಕಳೊಂದಿಗೆ ನಾಗದ ಹಾಗೆ, ರಾಮ ಬೇರರಾಜನ ಮಗ ಆಗುವ ಹಾಗೆ, ಕೈಗೆ ಕಾಡಿನ ಹೆಣ್ಣು ಹುಲಿ ಆಗುವ ಹಾಗೆ ಯಾಕೆ ಮಾಡಲಿಲ್ಲ ಈ ಮೂರು ಕೆಲಸ ನೀನು? ಸಾಕು ಮಹಾರಾಜ, ಮಿತಿ ಮೀರಿ ಅಥವಾ ಹತ್ತೋಕೆ ಕಳ್ಕೋಬಾರ್ದು. ಪಟ್ಟಗಳು ಮುಗಿದ ಮೇಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ. ಯಾರೇ ನೀನು? ಪ್ರೀತಿಗೆ ಎರವಾದ ಮಗನನ್ನು ಹೆತ್ತವರಲ್ಲವೇ ನಾನು. ಏನು
ಸರ್ವ ಜನ ಹೃದಯ ನಯನಾಭಿರಾಮ ರಾಮನನ್ನು ಹೆತ್ತ ಕೌಸಲ್ಯ ನೀನೇನ? ನಾನೇ ಮಹಾರಾಜ ಗತಿಗೆಟ್ಟವಳು. ಕೌಸಲ್ಯ ಕೌಸಲ್ಯ ನೀನೇ ವೀರ್ಯವಂತೆ, ರಾಮನನ್ನು ಹೊಟ್ಟೆಯಲ್ಲಿ ಹೊತ್ತವಳು ನೀನೇ ತಾನೇ. ಇವಳ್ಯಾರು ಇನ್ನೊಬ್ಬಳು? ಮಹಾರಾಜ ಮಗು ಲಕ್ಷ್ಮಣ. ಎಲ್ಲಿ ಎಲ್ಲಿ ಲಕ್ಷ್ಮಣ? ಎಲ್ಲಿ ಲಕ್ಷ್ಮಣ? ಕಾಣಿಸೋದೇ ಇಲ್ವಲ್ಲ ಮಹಾರಾಜ. ಮಗು ಲಕ್ಷ್ಮಣನನ್ನು ಹೆತ್ತವಳು ಅಂತ ಹೇಳ ಹೊರಟಿದ್ದೆ. ಸುಮಿತ್ರೆ ಸುಮಿತ್ರೆ, ಮಗ ಅಂದ್ರೆ ನಿನ್ನ ಮಗ. ಹಗಲು ರಾತ್ರಿ ಕಾಡಿನಲ್ಲಿ ನೆರಳಿನ ಹಾಗೆ ಆ ರಘುಕುಲ ಸೋಮ ರಾಮನ ಹಿಂದೆ ಇದ್ದಾನಲ್ಲ, ಕಾಡಿನ ಕೊಳಗಳ ಹತ್ತಿರ ಸುಳಿಯೋ ಗಾಳಿಯ ಪುಣ್ಯವೇ ಪುಣ್ಯ. ಕಾಡಲ್ಲೇ ಸುತ್ತೋ ರಾಮನ ಸೋಂಕು ಬೇಕಾದ ಹಾಗೆ ಅದಕ್ಕಿದೆಯಲ್ಲ. ಮಹಾರಾಜನಿಗೆ ದೇವಾಗಲಿ, ಪೂಜ್ಯ ಸುಮಂತ್ರ ಬಂದಿದ್ದಾನೆ. ಸುಮಂತ್ರ ಎಲ್ಲಿ? ರಾಮ ನನ್ನ ದೊಡ್ಡ ಮಗ. ಅಲ್ಲ, ನಾನು ಸರಿಯಾಗಿ ಹೇಳಲಿಲ್ಲ. ಮಕ್ಕಳೆಂದರೆ ನಿನಗೆ ಮುದ್ದು, ಎಲ್ಲಿ ರಾಮ ನಿನ್ನ ದೊಡ್ಡ ಮಗ? ರಾಜ್ಯದ ಐಶ್ವರ್ಯವನ್ನು ಹುಲ್ಲು ಕಡ್ಡಿ ಹಾಗೆ ಕಂಡ ಅವನೆಲ್ಲಿ? ಎಲ್ಲಿ ವಿದೇಹರಾಜನ ಮಗಳು? ಗಂಡನಲ್ಲಿ ಗುರುಜನರಲ್ಲಿ ಮೇರೆ ಇಲ್ಲದ ಭಕ್ತಿ ಇರೋಳು. ಎಲ್ಲಿ ಸುಮಿತ್ರೆಯಾಗ? ಏನಾದರೂ ಹೇಳಿ ಕಳಿಸಿದ್ದಾರೋ ನನಗೆ? ಎಲ್ಲರನ್ನ ದುಃಖದ ಕಡಲಿಗೆ ನೂಕಿರೋನಿಗೆ, ಸಾವಿನ ಅಂಚಿನಲ್ಲಿರೋನಿಗೆ, ಕತಿ ಕೆಟ್ಟವನಿಗೆ, ತಮ್ಮ ತಂದೆಗೆ. ಮಹಾರಾಜ, ನೀನು ಹೀಗೆ ಅಮಂಗಳದ ಮಾತನ್ನ ಆಡಬಾರದು. ಇನ್ನೇನು, ಅವರನ್ನ ಇಷ್ಟಲ್ಲೇ ನೋಡ್ತೀಯ? ಸುಮಂತ್ರ, ಮೈ ತುಂಬಾ ನಾರು ಮಾಡಿ ಹುಟ್ಟಿದ್ದಾವೆಲ್ಲ. ಆ ಚಿಕ್ಕವಳು ನಡವಳಿಕೆಯಲ್ಲಿ ದೊಡ್ಡವಳು, ಗಂಡನ ಸಹಧರ್ಮಿಣಿಯಾದವಳು. ಅವಳು ನಮಗೂ ಮಹಾರಾಜನಿಗೆ ಏನು ಹೇಳಿ ಕಳಿಸಿದ್ದಾಳೆ? ಎಲ್ಲರೂ ಮಹಾರಾಜರಲ್ಲ. ಅಲ್ಲ ಅಲ್ಲ, ಕಿವಿಗಳಿಗೆ ರಸಾಯನವಾದ, ಎದೆನೋವಿಗೆ ಔಷಧವಾದ ಅವರ ಹೆಸರು ಹೇಳಿ ಕೇಳಿತು. ಅಪ್ಪಣೆ ಮಹಾರಾಜ. ಆಯುಷ್ಮಂತನಾದ ರಾಮ. ರಾಮ ಹೆಸರು ಕೇಳಿದ್ದೇ ಸಾಕು, ಅವನನ್ನು ಮುಟ್ಟಿದ ಹಾಗಾಯಿತು. ಆಮೇಲೆ ಆಯುಷ್ಮಂತನಾದ ಲಕ್ಷ್ಮಣ. ಲಕ್ಷ್ಮಣ ಆಮೇಲೆ ಆಯುಷ್ಮಂತೆಯಾದ ಸೀತೆ, ಜನಕರಾಜ ಪುತ್ರಿ. ವೈದೇ ರಾಮ ಲಕ್ಷ್ಮಣ ವೈದೇ, ಹೀಗನ್ನೋದು ಅಕ್ರಮ. ಹಾಗಾದರೆ ಸರಿಯಾದ ಕ್ರಮ ಯಾವುದು? ರಾಮ ವೈದೇಹಿ ಲಕ್ಷ್ಮಣನ್ನು, ಅಲ್ಲಿ ಕೂಡ ರಾಮ ಲಕ್ಷ್ಮಣರ ನಡುವೆ ನಿಲ್ಲಲಿ ಮೈಥಿಲಿ. ಕಾಡಿನಲ್ಲಿ ಅದೆಷ್ಟೋ ಕಾಟಗಳು, ಅಲ್ಲಿ ಅವನಿಗೆ ಕಾಪಿಡಲಿ. ಮಹಾರಾಜ ರಾಮ ವೈದೇಹಿ ಲಕ್ಷ್ಮಣ, ಮಕ್ಕಳೇ ನಮ್ಮನ್ನು ಅಪ್ಪಿಕೊಳ್ಳಿ, ಮಕ್ಕಳೇ ಅಪ್ಪಿಕೊಳ್ಳಿ. ಶೃಂಗವೀರಪುರದಲ್ಲಿ ರಥದಿಂದ ಇಳಿದು ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ನಿಂತು ಎಲ್ಲರೂ ಮಹಾರಾಜನಿಗೆ ತಲೆ ಬಾಗಿ ನಮಸ್ಕಾರ ಮಾಡಿ ವಿನ್ನಪ ಶುರು ಮಾಡಿದರು. ತುಂಬ ಹೊತ್ತು ಏನೋ ಯೋಚಿಸಿದರು. ಹೇಳಬೇಕಂತ ತುಟಿಗಳಲಗಿದವು, ಕಣ್ಣೀರಿನಿಂದ ಗಂಟಲು ಕಟ್ಟಿತು. ಏನು ಹೇಳದೆ ಕಾಡಿಗೆ ಹೋದರು. ಏನು ಏನು ಹೇಳದೆ ಕಾಡಿಗೆ ಹೋದರೆ?
ಮಹಾರಾಜನಿಗೆ ಹೀಗೆ ಹೇಳು, ರಾಮ ಹೊರಟು ಹೋದ, ನಾನು ಸತ್ತು ಹೋದೆ, ನಿನಗಾನಂದವಾಗಲಿ, ಮಗನನ್ನ ಕರೆಸಿಕೋ ಬೇಗ, ನಿನ್ನ ಪಾಪ ಫಲಿಸಿ ಬಿಡಲಿ. ರಾಮ ಕಥಾಶ್ರಮದಿಂದ ನನ್ನ ಎದೆ ಬೆಂದು ಹೋಗಿತ್ತಲ್ಲ, ಸಮಾಧಾನ ಮಾಡೋದಿಕ್ಕೆ ಪಿತೃಗಳು ಬಂದಿದ್ದಾರೆ. ಯಾರಲ್ಲಿ ಮಹಾರಾಜಿಗೆ ದೇವಾಗ ಇಷ್ಟು ನೀರು? ದಿಲೀಪ ಈತ ರಘು ಈ ಪೂಜನದ ಅಪ್ಪ ಅಜ. ಏನು ಇಲ್ಲಿಗೆ ಬಂದಿದ್ದೀರಿ ಅಲ್ಲ? ನಾನು ನಿಮ್ಮನ್ನೇ ಮನೆ ಮಾಡೋ ಹೊತ್ತಿಗೆ ರಾಮ ವೈದೇಹಿ ಲಕ್ಷ್ಮಣ ನಾನು ಪಿತೃಗಳ ಹತ್ತಿರ ಹೋಗ್ತಿದ್ದೇನೆ. ಪಿತೃಗಳೇ ಬಂದೇ ಹಾ
ಶಿವ, ಬಡಿ ಬೇಡ ಶಿವ, ಬೇಡ ಶಿವ, ಹೊಡಿತಿರೋ ಕೇಳ ಮಾಡ್ತೀಯ. ನಾನು ಒಬ್ಬ ದರ್ವೇಸಿ, ನನಗೂ ಅಮಿತಾಬ್ ಬಚ್ಚನ್ ನನ್ ಉದ್ದನೆ ತೋಳಿಂದ ಬರ್ತೆ. ಇತ್ತಿದ್ರೆ ಏನ್ ಮಾಡ್ತಿದ್ದ? ನಿನ್ನ ಕೈ ಮಾಡ್ತಿದ್ದೆ. ಸೂಳೆ ಮೊನ್ನೆ ನಿನ್ನ ತಾಯಿ ತನಕ ಬಿಡಲ್ಲ. ರಾಜಕುಮಾರ ರಾಮನಿಗೆ ರಾಜ್ಯಾಭಿಷೇಕ ತಪ್ಪಿ ಹೋದದನ್ನ ಮನಸ್ಸಿಗೆ ಹಚ್ಚಿಕೊಂಡು ಶಿವಪಾದ ಸೇರಿದ್ರಲ್ಲ ದಶರಥ ಮಹಾರಾಜರು, ಅವರ ಪ್ರತಿಮೆಗಾಗಿ ನೋಡತಕ್ಕಂತ ಕೌಸಲ್ಯಾಮ್ಮನವರು ಉಳಿದ ರಾಣಿ ವಸ್ತುವರು ಇಲ್ಲಿಗೆ ಬರ್ತಾರಂತ ನೀನಿಲ್ಲಿ ಕಿತ್ತಿದ್ಯಾ? ನಾನು ಯಾವ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಿ ನೀವು? ಗರ್ಭಗೃಹದಲ್ಲಿ ಇತ್ತಬದ್ದ ಪಾರಿವಾಳಗಳನ್ನೆಲ್ಲ ಗುಡಿಸಿ ಹಾಕಿದ್ದೇನೆ. ಗೋಡೆಗಳಿಗೆ ಬಿಳಿ ಸುಣ್ಣ ಬೆಳೆದು ಅವುಗಳಿಗೆ ಐದು ಬೇರಿಂದ ಗಂಧದ ಚೆಟ್ಟು ಬರೆದಿದ್ದೇನೆ. ನೆಲಕ್ಕೆ ಸಣ್ಣ ಮರಳು ಹರಡಿದ್ದೇನೆ. ಹೂವಿನಿಂದ ಸಿಂಗಾರ ಮಾಡಿದ್ದೇನೆ. ನಾನು ಯಾವ ಕೆಲಸ ಮಾಡಿಲ್ಲ ಅಂತ ಹೇಳ್ತೀನಿ ನೀವು? ಸರಿ, ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಮಂತ್ರಿಗಳಿಗೆ ಹೇಳ್ತೇನೆ. ಆ ಮರಗಳ ಮಧ್ಯೆ ಇರೋ ದೇವಸ್ಥಾನದಲ್ಲಿ
ಕುಂದುಗಳಿಗೆ ಆರಾಮ ಮಾಡ್ತೇನೆ. ಆಗ ದೇವತಾ ಪೂಜೆ ಆರಾಮ ಎರಡನ್ನೂ ಮಾಡಿದ ಹಾಗಾಯಿತು. ಅಲ್ಲದೆ ಊರ ಹೊರಗೆ ಸ್ವಲ್ಪ ಕೂತು ಆಮೇಲೆ ಪ್ರವೇಶ ಮಾಡಬೇಕು ಅನ್ನೋದು ಶಿಷ್ಟಾಚಾರ. ಅದಕ್ಕೆ ರಥ ನಿಲ್ಲಿಸು ಅಪ್ಪಣೆ. ಸೂತ, ಸದ್ದು ಗದ್ದಲ ಇಲ್ಲದ ಜಾಗದಲ್ಲಿ ಕುದುರೆಗಳ ಕಡಿವಾರಿಸಿ ಹೂಗಳಿಂದಲೂ ಅರಿವಿನಿಂದಲೂ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಗೋಡೆಯ ಮೇಲೆ ಐದು ಬೆರಳಿನ ಗಂಧದ ಚಟ್ಟು ಬಡಿದಿದ್ದಾರೆ. ಬಾಗಿಲುಗಳಿಗೆ ಹೂವಿನ ಹಾರಗಳಿಂದ ಸಿಂಗಾರ ಮಾಡಿದ್ದಾರೆ. ಮರಳು ಹರಡಿದ್ದಾರೆ. ಇದು ಯಾವ ದೇವರ ಗುಡಿ ಇರಬಹುದು? ಒಳಗೆ ಹೋಗಿ ತಿಳ್ಕೋತೇನೆ. ಕಲ್ಲಿನ ಕೆತ್ತನೆ ಎಷ್ಟು ಚೆನ್ನಾಗಿದೆ! ಆ ಪ್ರತಿಮೆಗಳು ಎಷ್ಟು ಭಾವಪೂರ್ಣವಾಗಿವೆ! ಉದ್ದೇಶ ದೇವತಾ ಪ್ರತಿಮೆಗಳು ಅನ್ನೋದೇ ಆದರೂ ಇವು ಮನುಷ್ಯರು ಅಂತ ನಂಬಿಕೊಳ್ಳಬಹುದು. ಏನೇ ಆಗಲಿ, ನನ್ನ ಮನಸ್ಸಿಗಂತೂ ತುಂಬಾ ಸಂತೋಷ ಆಗಿದೆ. ದೇವತೆಗಳು ಅಂತಂದ್ಕೊಂಡು ತಲೆ ಬಾಗದೇನೋ ಸರಿನೇ, ಆದ್ರೆ ಮಂತ್ರ ಬಿಟ್ಟ ದೇವತಾರ್ಚನೆ ಶೂದ್ರರು ಮಾಡೋ ಪ್ರಣಾಮವೇನೆ. ಪೂಜೆ ಮುಗಿಸಿ ನಾನು ಊಟಕ್ಕೆ ಕೂತಿದ್ದಾಗ ಯಾರು ಇವನು ಪ್ರತಿಮಾ ಗ್ರಹ ದೊರಕಿ ಹೋದ? ನಾನು ಪ್ರತಿಮಗಳದ್ದೇ ನಿಲುವು ನೋಟ, ಹೆಚ್ಚು ವ್ಯತ್ಯಾಸನೇ ಇಲ್ಲ. ಸರಿ, ಒಳಕ್ಕೆ ಹೋಗಿ ತಿಳ್ಕೋತೇನೆ. ಕೂಡದು ಕೂಡದು, ನಮಸ್ಕಾರ ಕೂಡದು. ಯಾಕಪ್ಪ ಕೂಡದು? ನನ್ನಲ್ಲಿ ಏನಾದರೂ ದೋಷ ಇದೆಯಾ? ಅಥವಾ ದೊಡ್ಡ ಮನುಷ್ಯರು ಎದುರು ನೋಡ್ತಾ ಇದೆಯಾ? ನನ್ನನ್ನು ಯಾಕೆ ಕರೆದೆ ನೀನು? ನಿಮ್ಮ ನಿಯಮನೆ ಹಾಗನ್ನುತ್ತೋ ಇಲ್ಲ ನಿನ್ನ ಅಧಿಕಾರ ಚಲಾಯಿಸ್ತಾ ಇದೆಯೋ? ನಾನು ನಿನ್ನನ್ನು ಕರೆದದ್ದು ಈ ಯಾವುದರಿಂದಲೂ ಅಲ್ಲ. ಇವರು ದೇವತೆಗಳು ಅನ್ನೋ ಭ್ರಾಂತಿಯಿಂದ ಒಬ್ಬ ಬ್ರಾಹ್ಮಣ ನಮಸ್ಕಾರ ಮಾಡುವುದನ್ನು ತಪ್ಪಿಸಿದ್ದೇನೆ. ಇವರು ಕ್ಷತ್ರಿಯರು. ಹೌದಾ? ಇವರೆಲ್ಲ ಕ್ಷತ್ರಿಯರ? ಹಾಗಾದ್ರೆ ಇವರನ್ನು ಯಾವ ಹೆಸರಿನಿಂದ ಕರೀತಾರೆ? ಇಕ್ಷೋಕುಗಳು ಅಂತ. ಇಕ್ಷೋಕುಗಳು ಅಂತನ? ಹಾಗಾದರೆ ಇವರೇ ಅಯೋಧ್ಯೆಯ ರಾಜರು. ದೇವತೆಗಳು ರಾಕ್ಷಸರನ್ನ ಅವರ ಪಟ್ಟಣಗಳನ್ನ ನಾಶ ಮಾಡುವಾಗ ಮುಂದೆ ಮುಂದೆ ಹೋಗುವರು. ತಮ್ಮ ಪುಣ್ಯಬಲದಿಂದ ಪ್ರಜೆಗಳ ಸಮೇತ ಇಂದ್ರಲೋಕಕ್ಕೆ ಹೋದವರು. ತಾವು ಬಯಸಿದಾಗ ಮಾತ್ರ ಸಾವು ತಂದುಕೊಳ್ಳುವರು. ಬಹಳ ಕಾಲ ಸಾವಿಲ್ಲದವರು. ಆಹಾ, ನನಗಿದ್ದಕ್ಕಿದ್ದ ಹಾಗೆ ಮಹಾಫಲ ಸಿಕ್ಕಿದ್ರು. ಅಯ್ಯ, ದಯವಿಟ್ಟು ಹೇಳು, ಈತ ಯಾರು? ಎಲ್ಲ ತರದ ರತ್ನಗಳಿಂದ ಕೂಡಿದ ವಿಶ್ವಜಿತ್ ಯಾಗ ಮಾಡಿ ಬೆಳೆಗಳಿಗೂ ಧರ್ಮದ ದೀಪ ಹಚ್ಚಿದ ಇಳಿಪೈತ. ಧರ್ಮ ಪ್ರೇರಣೆಗೆ ನಮೋ ನಮಃ. ಸರಿ ಹೇಳು, ಈತ ಯಾರು? ಮಲಗುವಾಗ ಏಳುವಾಗ ಅನೇಕ ಸಾವಿರ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನದ ಶಬ್ದಘೋಷಗಳನ್ನು ಕೇಳುತ್ತಿದ್ದ ರಘು ಈತ. ಇಂಥ ಶ್ರೀರಕ್ಷೆಯನ್ನು ಮೀರಿದನಲ್ಲ ಯಮರಾಜ. ಮಹಾಬಲಿಷ್ಠ, ಬ್ರಾಹ್ಮಣರಿಗೆ ರಾಜ್ಯ ಫಲವನ್ನೆಲ್ಲ ದಾನ ಮಾಡಿದವನಿಗೆ ನಮೋ ನಮಃ. ಸರಿ ಹೇಳು, ಈತ ಯಾರು? ಪ್ರೇಯಸಿ ಅಗಲಿದ ದುಃಖದಲ್ಲಿ ರಾಜ್ಯವನ್ನೇ ಬಿಟ್ಟವನು. ನಿತ್ಯ ಯಜ್ಞದ ಕೊನೆಯಲ್ಲಿ ಮಂಗಳ ಸ್ನಾನ ಮಾಡುತ್ತಿದ್ದವನು. ಶಾಂತ ಚಿತ್ತನಾದವನು. ಈತ ಅಜ ಮೆಚ್ಚಬೇಕಾದ್ದೆ ಈತ ಪಶ್ಚಾತ್ತಾಪ. ಧನ ದುಃಖಿಗೆ ನಮೋ ನಮಃ. ಅಯ್ಯ, ಗೌರವ ತೋರಿಸುವ ಆತರದಲ್ಲಿ ನನ್ನ ಮನಸ್ಸು ಸ್ಥಿಮಿತವಾಗಿರಲಿಲ್ಲ. ದಯವಿಟ್ಟು ಹೇಳು, ಈತ ಯಾರು? ಈ ಮಹನೀಯ ದೀಪ, ಮಹಾರಾಜನ ತಂದೆಯ ತಾತ. ಆಮೇಲೆ ಈ ಮಹನೀಯ ರಘು, ಮಹಾರಾಜನ ತಾತ. ಆಮೇಲೆ ಈ ಮಹನೀಯ ಅಜ, ತಂದೆಯ ತಂದೆ. ಒಂದು ವಿಷಯ ಕೇಳಬೇಕು, ಇಲ್ಲಿ ಬದುಕಿರೋರ ಪ್ರತಿಭೆಗಳನ್ನು ಕೂಡ ಇರ್ತಾರ? ಇಲ್ಲ, ತೀರಿಕೊಂಡವರು ಮಾತ್ರ. ಸರಿ, ನಾನಿನ್ನು ಬರ್ತೇನೆ. ಕನ್ಯಾ ಶುಲ್ಕ ಅಂತ ತನ್ನ ರಾಜ್ಯವನ್ನು ದಾನವನ್ನು ಬಿಟ್ಟುಕೊಟ್ಟ ಈ ವಿಷಯದ ಪ್ರತಿನಿಧಿಯ ಕೇಳುತ್ತಿಲ್ಲ.
ಕೈಯನ್ನು ತಳಿಸಬೇಕು. ಆರ್ಯ 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 ಅನ್ನೋದು ಇಕ್ಷಾಕ್ ಕುಲದವರು ಆರ ಮಾತು. ನೀನು ಕೈಗೆ ಎಂಬ ಭರತ ಇರಬೇಕಲ್ಲ. ನಾನು ದಶರಥನ ಮಗ ಭರತ, ಕೈಕೇಯಿ ಮಗಳಲ್ಲ. ಸರಿ, ನಾನಿದು ಬರ್ತೇನೆ. ಅವನು ಉಳಿದ ವಿಷಯ ಹೇಳು. ಇನ್ನೇನು ಗತಿ? ಹೇಳ್ತೇನೆ. ಪೂಜ್ಯ ದಶರಥ ತೀರಿಕೊಂಡ, ಸೀತಾ ಲಕ್ಷ್ಮಣರ ಜೊತೆ ರಾಮ ಕಾಡಿಗೆ ಯಾಕೆ ಹೋದನು ನನಗೆ ಗೊತ್ತಿಲ್ಲ. ಕುಮಾರ ಸಮಾಧಾನ ಮಾಡಿಕ. ಬಾಯಾರಿ ಬೆಂಡಾದವನು ನೀರಿಲ್ಲದ ನದಿಗೆ ಓಡೋ ಹಾಗೆ ಅಣ್ಣ ಅಪ್ಪ ಇಬ್ಬರೂ ಬಿಟ್ಟ ಕಾಡು ಅಯೋಧ್ಯೆಗೆ ಓಡ್ತಿದ್ದೇನೆ. ಆರ್ಯ, ಎಲ್ಲ ವಿಷಯ ಗೊತ್ತಾದರೆ ನನ್ನ ಮನಸ್ಸಿಗೆ ಧೈರ್ಯ ಬರುತ್ತೆ. ಆದ್ದರಿಂದ ಒಂದೂ ಬಿಡದೆ ಎಲ್ಲ ಹೇಳಿಬಿಡು. ಹೇಳ್ತೇನೆ. ನಿನ್ನ ಪೂಜ್ಯ ತಂದೆ ಪೂಜ್ಯ ರಾಮನಿಗೆ ರಾಜ್ಯಾಭಿಷೇಕ ಮಾಡುವಾಗ ನಿನ್ನ ಪೂಜ್ಯ ತಾಯಿ ಹೇಳಿದನು ಅನು ಆ ಚರಿತ್ರ ಶುಲ್ಕ ನೆನೆಸಿಕೊಂಡಳು. ನನ್ನ ಮಗನೇ ಆಗಲಿ ರಾಜ ಅಂದಳು. ಆಗಬಹುದು ಅಂತಾದ ಕೂಡಲೇ ಕಾಡಿಗೆರಡಿಯ ಮಗನೇ ಅಂತ ಅಣ್ಣನಿಗಂದಳು. ಅದೇ ಧೈರ್ಯದಲ್ಲಿ ನಾರು ಮಡಿ ಅವನುಟ್ಟದ್ದು ಕಂಡು ರಾಜ ಯಾರಿಗೂ ಬರಬಾರದು ಅಂತ ಈಗೆಲ್ಲ ಜನರ ಧಿಕ್ಕಾರ ಅವಳಿಗೆ. ಉಳಿದ ಬೈಗುಳ ನನ್ನ ಪಾಲಿಗೆ ಅನ್ನೋದೇ ತಾನೇ. ಇದು ರಾಜರ ಪ್ರತಿಮಾ ಗೃಹ. ಅರಮನೆ ಇಲ್ಲ ಇದರ ಎತ್ತರ. ಬಾಗಿಲು ಕಾಯುವುದಿಲ್ಲ, ಕಟ್ಟು ನಿಟ್ಟು ಇಲ್ಲ. ಇಲ್ಲಿ ತಲೆ ಬಾಗದೇನೆ ದಾರಿ ಹೋಗರು ಒಳ ಹೋಗಬಹುದಿಲ್ಲಿ. ಹೇಳಿ ತಾಯಿ, ಒಳಕ್ಕೆ ಬರಬೇಡಿ. ಇಲ್ಲೊಬ್ಬ ಬಿದ್ದಿದ್ದಾನೆ. ಹದಿಹರಿಯದಲ್ಲಿ ಮಹಾರಾಜ ಇದ್ದರಲ್ಲ ಹಾಗೆ ಇದ್ದಾನೆ. ಹೊರಗಿನ ನಮ್ಮ ಅನುಮಾನ ಬೇಡ. ಭರದ ಹಿತ ಬರಬಡಿಕೊಂಡು ಜೈವಾಗಲಿ ಆರ್ಯ, ಜೈವಾಗಲಿ ಆರ್ಯ. ಧ್ವನಿಯಲ್ಲಿ ಎಂತ ಹೋಲಿಕೆ! ಪ್ರತಿಮೆಯೊಳಗಿರುವ ಮಹಾರಾಜನೇ ಮಾತನಾಡಿದ ಹಾಗಿತ್ತು. ಅಮ್ಮಂದಿರು ಹೇಗಿದ್ದಾರೆ ಈಗ? ತಾಯಿ, ಉಮ್ಮಳ ತೆಗೆದುಕೊಳ್ಳಿ. ನಿನ್ನ ಶಿಸ್ತು ಸಂಯಮ ನೋಡಿದರೆ ಅನಿಸುತ್ತೆ ನೀನು ತಂದೆ ಸಮಾನ ಸುಮಂತ್ರ ಅಲ್ಲವ ಮಗು. ಹೌದಪ್ಪ, ನಾನೇ ಸುಮಂತ್ರ. ಉದ್ದುದ್ದ ಬಾಳಿನ ನೋವು ಹೊತ್ತುಕೊಂಡು ಉಂಡ ಉಪ್ಪಿನಿಂದ ಹಂಗಿಸಿಕೊಂಡು ಅಳಿದ ಅರಸನ ಖಾಲಿರಥದ ಸಾರಥಿ ನಾನು ಬದುಕಿದ್ದೇನೆ. ಅಮ್ಮಂದರಿಗೆ ನಮಸ್ಕಾರ ಮಾಡುವ ಕ್ರಮ ಯಾವುದು ಹೇಳಿಕೊಡು. ಆಗಲಿ. ಈಕೆ ರಾಮನನ್ನು ಹೆತ್ತ ತಾಯಿ ಕೌಸಲ್ಯಾದೇವಿ. ಅಮ್ಮ, ನಿರಪರಾಧಿ ನಾನು, ನಮಸ್ಕಾರ ಮಾಡ್ತೇನೆ. ಸಂತಾಪ ಇಲ್ಲದವನಾಗಪ್ಪ. ಈ ಮಾತಿನಿಂದ ನನ್ನ ನೆರೆಗೆ ಒದ್ದಾಗಾಯಿತು. ನಿಮ್ಮ ಅನುಗ್ರಹ. ಆಮೇಲೆ ಈಕೆ ಲಕ್ಷ್ಮಣನನ್ನು ಹೆತ್ತ ತಾಯಿ ಸುಮಿತ್ರೆ. ಅಮ್ಮ, ಲಕ್ಷ್ಮಣನಿಂದ ಸೇವಾ ವಂಚಿತನಾದವನು ನಾನು. ನಮಸ್ಕಾರ ಮಾಡ್ತೇನೆ. ಮಗು ಕೀರ್ತಿವಂತನಾಗಪ್ಪ. ಪ್ರಯತ್ನ ಮಾಡ್ತೇನೆ ಅಮ್ಮ. ಆಮೇಲೆ ಈಕೆ ನಿನ್ನ ಹೆತ್ತ ತಾಯಿ. ಅಯ್ಯೋ ಸ್ವಾಮಿ, ನನ್ನ ಅಮ್ಮ ಮತ್ತು ಅಮ್ಮನ ಮಧ್ಯೆ ನಿಲ್ಲ ಯೋಗ್ಯತೆ ನಿನಗಿಲ್ಲ. ಗಂಗೆ ಯಮುನೆಯರ ನಡುವೆ ಸೇರಿಕೊಂಡ ಆ ಕೊಳಚೆ ಕಾಲುವೆಯ ಹಾಗೆ. ಮಗು, ಏನು ಮಾಡಿದ್ದೇನೆ ನಾನು? ಏನು ಮಾಡಿದ್ದೇನೆ ಅಂದೆಯಾ?
ನನಗೆ ಕೆಟ್ಟ ಹೆಸರು, ಅಣ್ಣನಿಗೆ ನಾಡುಪಟ್ಟೆ, ರಾಜನಿಗೆ ಮನೆಯೊಳಗೆ ಸಾವು, ಇಡೀ ಅಯೋಧ್ಯಗದಾದ ದುಃಖ, ಲಕ್ಷ್ಮಣನಿಗೆ ಮೃಗಸವಾಸ, ಮಕ್ಕಳೇ ಪ್ರಾಣವಾದ ಅಮ್ಮಂದಿರಿಗೆ ಅಳು, ಸೊಸೆಗೆ ತಿರುಪೋಚಿತರದ ಕಷ್ಟ, ನಿನಗೆ ತೂಕು ಅನ್ನೋ ಪರಿಗಳ ಎಲ್ಲ ಹತ್ತು ನಿನ್ನಿಂದ ಹೋಗ್ತಾನೆ. ಎಲ್ಲ ಶಿಷ್ಟಾಚಾರ ಪಾಲಿಸು ನೀನು. ತಾಯಿಗೆ ಯಾಕಪ್ಪ ನಮಸ್ಕಾರ ಮಾಡ್ತಿಲ್ಲ? ತಾಯಿದ ಅಮ್ಮ, ನೀನೇ ನನ್ನ ತಾಯಿ, ನಮಸ್ಕಾರ ಮಾಡ್ತೇನೆ. ಅಲ್ಲ ಅಲ್ಲ, ನಿನ್ನನ್ನು ಹೆತ್ತವಳು ಇವಳು. ಆಗಿತ್ತಳು ಹಿಂದೆ, ಈಗಲ್ಲ. ಸವಾಸ ದೋಷದಿಂದ ಕೆಟ್ಟು ಹೋಗಿ ಪ್ರೀತಿ ಬಿಟ್ಟ ಮಕ್ಕಳನ್ನ ನಮ್ಮ ಮಕ್ಕಳಲ್ಲ ಅಂತ ಬಿಟ್ಟು ಬಿಟ್ಟಾರೆ. ಆದರೆ ಈಗ ನಾನು ಲೋಕದಲ್ಲಿ ಹೆಚ್ಚು ಹೊಸ ಧರ್ಮವನ್ನು ಸ್ಥಾಪಿಸ್ತಾ ಇದ್ದೇನೆ. ಗಂಡನಿಗೆ ಎರಡು ಬಗೆದ ತಾಯಿ ತಾಯಿಗಳಲ್ಲ. ಮಹಾರಾಜ ಆಡಿದ ಮಾತು ಸುಳ್ಳಾಗಬಾರದು ಅಂತ ಹಾಗಂದೆ. ಏನಂದೆ? ನನ್ನ ಕಂದ ರಾಜ ಆಗಲಿ ಅಂತ. ಹಾಗಾದರೆ ಅವನ ಅಣ್ಣ ನಿನಗೇನಾಗಬೇಕು? ಅವನ ನನ್ನ ಹತ್ತಿರ ಸ್ವಂತ ಮಗ ಅಲ್ಲವೇನು? ಅವನಿಗೆ ಅಭಿಷೇಕ್ ಖಾತೆ ಸರಿಯಲ್ಲವೇನು? ತಮ್ಮಂದರಲ್ಲಿ ಅವನಿಗೆ ಅಕ್ಕರೆ ಇರಲಿಲ್ವೇನು? ಅಥವಾ ಜನರಿಗೆ ಅವನು ಇಷ್ಟವಾಗಲಿಲ್ವೇನು? ಮಗು, ಶುಲ್ಕಕ್ಕೆ ಆಸೆ ಪಟ್ಟವರನ್ನು ತಾನೇ ನೀನು ಹೀಗೆಲ್ಲ ಅನ್ನಬೇಕು. ರಾಜ್ಯಲಕ್ಷ್ಮಿಯನ್ನು ಕಳಕೊಂಡಿದ್ದಲ್ಲದೆ ಸೀತೆಯ ಜೊತೆಯಲ್ಲಿ ನಾರು ಮುಡಿ ಬಿಟ್ಟು ಕಾಲ್ನಡಿಗೆಯಲ್ಲಿ ವನವಾಸಕ್ಕೆ ಹೋಗಬೇಕು ಅಂತ ಅಪ್ಪಣೆ ಕೊಟ್ಟೆಯಲ್ಲ, ನಿನ್ನ ಶುಲ್ಕದಲ್ಲಿ ಇದನ್ನು ಹೇಳುತ್ತೇನೆ. ಮಗು, ತಕ್ಕ ಸಮಯದಲ್ಲಿ ತಕ್ಕ ಜಾಗದಲ್ಲಿ ಎಲ್ಲವನ್ನೂ ತಿಳಿಸ್ತೇನೆ. ಕೆಟ್ಟ ಹೆಸರು ಗಳಿಸೋದಷ್ಟೇ ನಿನ್ನ ಆಸೆ ಆಗಿದ್ದರೆ ನನ್ನ ಮಾತೆತ್ತಿದ್ದು ಯಾಕೆ? ರಾಜ್ಯಪಾಲದ ಆಸೆ ಆಗಿದ್ದರೆ ಮಹಾರಾಜ ಈಡೇರಿಸಲಿಲ್ಲವೇ? ಅಥವಾ ರಾಜಮಾತೆ ಅನಿಸಿಕೊಳ್ಳಲು ನಿನಗೆ ಇಷ್ಟವಾದರೆ ನಿಜ ಹೇಳು, ನನ್ನ ಅಣ್ಣ ನಿನಗೆ ಮಗನಲ್ಲದೆ. ಕೆಟ್ಟ ಕೆಲಸ ಮಾಡಿಬಿಟ್ಟೆ. ನಿನ್ನ ರಾಜ್ಯದಾಸೆ ಮುಂದೆ ಮಹಾರಾಜ ಪ್ರಾಣ ಬಿಟ್ಟಿದ್ದು ಲೆಕ್ಕಕ್ಕೆ ಬರಲಿಲ್ಲ. ದೊಡ್ಡ ಮಗನಿಗೆ ಕಾಡಿಗೆ ಹೋಗುವಂದೆ, ಜನಕನ ಮಗಳು ನಾರ್ಬಟ್ಟೆ ಹುಟ್ಟಿತ್ತು ನೋಡಿ ಕೂಡ ನಿನ್ನ ಎದೆ ಒಡೆಯಲಿಲ್ಲ. ಆ ಬ್ರಹ್ಮ ನಿನ್ನ ಹೃದಯವನ್ನು ವಜ್ರದಷ್ಟು ಕಠಿಣ ಮಾಡಿದನಲ್ಲ. ಕುಮಾರ, ಇಲ್ಲಿ ವಸಿಷ್ಠನು ವಾಮದೇವನು ಪ್ರಜೆಗಳ ಜೊತೆ ನಿನ್ನನ್ನು ಎದುರುಗೊಂಡು ಪಟ್ಟಾಭಿಷೇಕ ಮಾಡೋಣ ಅಂತ ಬಂದಿದ್ದಾರೆ. ಅವರು ಭಿನ್ನವಿಸಿಕೊಳ್ತಾರೆ. ಕೊಲ್ಲವಿಲ್ಲದ ಹಸುಗಳು ಯಾವ ಕಾಪು ಇಲ್ಲದೆ ಹಾಳಾಗೋ ಹಾಗೆ ರಾಜನಿಲ್ಲದ ಪ್ರಜೆಗಳು ಹಾಳಾಗ್ತಾರೆ. ಪ್ರಜೆಗಳು ನನ್ನ ಹಿಂದೆ ಬರಲಿ. ಅಭಿಷೇಕವನ್ನ ಬಿಟ್ಟುಕೊಟ್ಟು ನೀನು ಎಲ್ಲಿಗೆ ಹೊರಟೆ? ಅಭಿಷೇಕ ತಾನೇ ಇಲ್ಲಿದ್ದಳಲ್ಲ, ಈಕೆಗೆ ಮಾಡಿ. ನೀನು ಎಲ್ಲಿಗೆ ಹೊರಟೆ? ಲಕ್ಷ್ಮಣ ಪ್ರಿಯ ಎಲ್ಲಿದ್ದಾನೋ ಅಲ್ಲಿಗೆ ಹೊರಟೆ. ಆ ರಾಘವ ಎಲ್ಲಿದ್ದಾನೋ ಅದೇ ಅಯೋಧ್ಯೆ. ಕೌಸಲ್ಯಾಮನವರು ಮತ್ತು ಉಳಿದ ರಾಣಿವಾಸದವರು ಪ್ರತಿಮಾ ಗ್ರಹ ನೋಡ್ಲಿಕ್ಕಂತ ಹೋದ್ರು. ಅಲ್ಲಿ ಅವರು ಕುಮಾರ ಭರತ ಅನ್ಕೊಂಡ್ರು, ಆದರೆ ನಾನು ಮಾತ್ರ ಅದೃಷ್ಟ ಇಲ್ಲದೆ ಹೊರಗೆ ಉಳಿಯಬೇಕಾಯ್ತು. ಅವರೆಲ್ಲ ತುಂಬಾ ತೌಕ ಪಟ್ಟು ರಾಜಕುಮಾರ ಭರತನ ಕಂಡ್ರು. ಕುಮಾರ ರಾಣಿಗೆ ಏನಂದ ಅನ್ನೋದೇನು? ಆಕೆ ಮುಖ ನೋಡೋದು ಇಷ್ಟ ಇಲ್ಲ ಕುಮಾರನಿಗೆ. ರಾಜ್ಯದ ಆಸೆಯಿಂದ ರಾಣಿ ಪಾತಕ ಮಾಡಿಬಿಟ್ಟಳು. ಕೇಳಿ,
ಪ್ರಜೆಗಳು ತಂದಿದ್ದ ಅಭಿಷೇಕವನ್ನ ಬಿಟ್ಟುಕೊಟ್ಟು ಕುಮಾರ ರಾಮನ ತಪೋವನಕ್ಕೆ ಹೊರಟ. ಹಾಗಾದ್ರೆ ನಾವು ನೋಡ್ಲಿಕ್ಕೆ ಹೋಗೋಣ. ಹಾ ಮೇರೆ ನನ್ನ ಪುಣ್ಯಗಳನ್ನ ಬೆನ್ನಿಗಿಟ್ಟುಕೊಂಡು ರಾಜ ಸ್ವರ್ಗಕ್ಕೆ ಹೋದ. ನಾನು ನನ್ನ ಬೆನ್ನಿಗೆ ಕಂಬನಿ ತುಂಬಿದ ಪ್ರಜೆಗಳನ್ನಿಟ್ಟುಕೊಂಡು ಔದಾರ್ಯ ತುಂಬಿದ ತಪೋವನದಲ್ಲಿ ರಾಮ ಅನ್ನೋ ಹೆಸರಿನ ಭೂಲೋಕದಲ್ಲಿನ ಚಂದ್ರನನ್ನ ನೋಡ ಹೊರಟಿದ್ದೇನೆ. ತಂದೆ ಕುಮಾರ ಇಲ್ಲೇ ಇದ್ದೇನಪ್ಪ. ಎಲ್ಲಿದ್ದಾನೆ ಆ ಪೂಜ್ಯನ ನನ್ನ ರಾಮ? ಎಲ್ಲಿ ರಾಜ್ಯಲೋಭದ ಕೈಕೇಯಿಗೆ ಪ್ರತಿಯಾದ ಔಷಧ? ಎಲ್ಲಿ ಸತ್ಯದ ವ್ರತ ಹಿಡಿದವನು? ನಮ್ಮನಿಗೆ ಸಂತೋಷ ಆಗಲಿ ಅಂತ ಲಕ್ಷ್ಮಿಯನ್ನು ತೊರೆದು ಬಿಟ್ಟನಲ್ಲ, ಆ ಪರಮದೈವತವನ್ನ ನೋಡಬೇಕು ನಾನು. ಕುಮಾರ ಇಗೋ ಈ ಆಶ್ರಮದಲ್ಲಿ ಸತ್ಯ ಶೀಲ ಭಕ್ತಿಗಳೇ ಮೈಮೆಚ್ಚಿದಂತ ಹಾಗೆ ರಾಮ ಸೀತೆ ಮತ್ತು ಮಹಾತ್ಮ ಲಕ್ಷ್ಮಣ ಇದ್ದಾರೆ. ಹಾಗಾದರೆ ರಥ ನಿಲ್ಲಿಸಿ ಅಪ್ಪಣೆ ಆಯ್ತು. ಸೋತ, ಸದ್ದು ಗದ್ದಲ ಇಲ್ಲದ ಜಾಗದಲ್ಲಿ ಕುದುರೆಗಳ ಕಡಿವಾರಿಸು. ಆಯುಷ್ಮಂತನ ಅಪ್ಪಣೆ. ತಂದೆ ತಿಳಿಸು ತಿಳಿಸು. ಕುಮಾರ ಏನಂತ ತಿಳಿಸಲಿ? ರಾಜ್ಯಲೋಭಿಯಾದ ಕೈಕೇಯ ಮಗ ಭರತ ಬಂದಿದ್ದಾನೆ ಅಂತ. ಮಗು ಹಿರಿಯರನ್ನ ತೆಗಳಬಾರದು. ಸರಿ, ಬೇರೆಯವರ ತಪ್ಪನ್ನು ಎತ್ತಿಯಾಡೋದು ನ್ಯಾಯ ಅಲ್ಲ. ಆದ್ದರಿಂದ ಇಕ್ಷ್ವಾಕು ಕುಲಕ್ಕೆ ಕಳಂಕ ಪ್ರಾಯನಾದ ಭರತ ಬಂದಿದ್ದಾನೆ ಅಂತ ಹೇಳು. ಮಗು ನನಗೆ ಹಾಗೆ ಹೇಳೋಕ್ಕಾಗೋದಿಲ್ಲ. ಸುಮ್ಮನೆ ಭರತ ಬಂದಿದ್ದಾನೆ ಅಂತ ಹೇಳಲ್ಲ. ಬೇಡ ಬೇಡ, ಬರೀ ಹೆಸರಷ್ಟನ್ನೇ ಹೇಳಿದರೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗಾಗೋದಿಲ್ಲ ಅನ್ಸುತ್ತೆ. ಅಲ್ಲದೆ ಬ್ರಹ್ಮಹತ್ಯೆ ಮಾಡಿದವರ ಪರಿಚಯವನ್ನು ಬೇರೆಯವರು ಮಾಡಿಕೊಡದ? ನೀನು ಸುಮ್ಮನಿರುತ್ತಂದೆ, ನಾನೇ ಅರಿಕೆ ಮಾಡಿಕೊಳ್ಳುತ್ತೇನೆ. ಪಾಲಿಸೋ ಆ ರಾಘವ ಇಲ್ಲಿದ್ದಾನಲ್ಲ, ಅವನಿಗೆ ಅರಿಕೆ ಮಾಡಿ. ದಯೆ ಕೃತಜ್ಞತೆ ಇಲ್ಲದವನೊಬ್ಬ ಒರಟ ದುಸ್ಸಾಹಸಿ ಆದರೆ ಭಕ್ತಿವಂತ ಬಂದಿದ್ದಾನೆ. ಅವನೇನು ನಿಲ್ಲಬೇಕೋ ನಿಲ್ಲ ಹೋಗಬೇಕೋ ದಯವಿಟ್ಟು ಹೇಳಿ. ಸೌಮಿತ್ರಿ ಕೇಳಿದೆಯಾ? ಕೇಳಿದೆಯಾ ವೈದೇಹಿ? ನನ್ನ ತಂದೆಯ ಗಣಿಯ ಹಾದಿಯೇ ಇದೆ. ಯಾರಾಗಿರಬಹುದು? ಮೇಘನಾದದ ಹಾಗಿದೆ ಗಾಂಭೀರ್ಯದಲ್ಲಿ, ನನ್ನ ಕಿವಿಗೆ ಇಷ್ಟವಾಗಿ ಕೇಳಿಸುತ್ತೆ, ಪ್ರೀತಿ ತುಂಬಿಕೊಂಡಿದೆ. ಎದೆಯ ಒಳಗೆ ಇದು ತಾನು ನೆಂಟರದ್ದೇನೋ ಒಂದು ಅನುಮಾನ ಮೂಡಿಸುತ್ತೆ. ಆರ್ಯ, ಈ ಗಣಿಯ ಸಂಯೋಗ ನಮ್ಮ ನೆಂಟಸ್ಥನದ್ದು ಅಂತ ನನಗೂ ಬಹುಮಾನ ಆಗ್ತಿದೆ. ದಟ್ಟವಾಗಿ ನಿಚ್ಚಳವಾಗಿ ತೂಕವಾಗಿದೆ, ಗತ್ತಿನ ಗೂಳಿಯ ಮೆದುವಾದ ಇನಿಯಾದ ಧ್ವನಿಯಾಗಿದೆ. ಎದೆಯಲ್ಲಿ ಕೊರಳಲ್ಲಿ ಅವ್ಯಕ್ತವಾದ ಆವೇಗದಿಂದ ಚಿಮ್ಮಿ ಯಾವ ಅಕ್ಷರ ಎಲ್ಲಿಂದ ಹುಟ್ಟಬೇಕೋ ಅಲ್ಲಿಂದಲೇ ಹುಟ್ಟಿ ಎಲ್ಲಿಯೂ ಸಿಕ್ಕಾಗದೆ ನಿಚ್ಚಳ ಉಚ್ಚಾರಣೆಯಾಗಿ ಹೊರಹೊಮ್ಮಿ ಬಂದು ನಾಲ್ಕು ವರ್ಣದವರಿಗೆ ಅಭಯ ಕೊಡೋ ಆಗಿದೆ. ಇದು ನೆಂಟನಲ್ಲದವನ ಧ್ವನಿಯಂತೂ ಅಲ್ಲ, ನನ್ನೆದೆ ಕರಗಿಸೋ ಆಗಿದೆ. ತಮ್ಮ ಲಕ್ಷ್ಮಣ ಹೋಗಿ ನೋಡು. ಅರೆ ಯಾರು ಜವಾಬು ಕೊಡ್ತಾ ಇಲ್ವಲ್ಲ? ಕೈಕೇಯಿ ಮಗ ಭರತ ಬಂದಿದ್ದಾನೆ ಅಂತ ತಿಳಿದು ಹೋಯ್ತಾಳೇನೋ. ಅಲ್ಲ ಅಲ್ಲ, ನೋಡೋಕೆ ಹಾಗೆ ಇದ್ದಾರೆ. ಚಂದ್ರನ ಹಾಗೆ ಮನೋಹರವಾದ ಇವನ ಮುಖಕ್ಕೆ ಸಾಧ್ಯ ಇಲ್ಲ. ಅಣ್ಣನ ಮುಖದ ಕಾಂತಿ ಇದೆ ಅದಕ್ಕೆ. ಒಪ್ಪಿದ ಇವನ ಎದೆ ರಾಕ್ಷಸ ಬಾಣಗಳ ಪೆಟ್ಟುಕ್ಕಿಂತ ದಶರಥನ ಎದೆ ಆಗಿದೆ. ಬೆಳಕಿನಿಂದ ಆವೃತನಾಗಿ ತೇಜಸ್ಸಿನ ರಾಶಿಯಾಗಿ ಲೋಕದ ಕಣ್ತರಿಸುವ ಇವನು ದಶರಥನೋ, ದೇವೇಂದ್ರನೋ, ಅಥವಾ ಸ್ವತಃ ಮುಗು ಸೂರನೋ? ಹಾಗಾದರೆ ಈತ ನನಗೆ ಹಿರಿಯ. ಆರ್ಯ ನಮಸ್ಕಾರ ಮಾಡ್ತಾನೆ. ಆಯುಷ್ಮಂತ ತಂದೆ, ಈತ ಯಾರು? ಕುಮಾರ, ಈತ ರವಿ
ಯದುವಿನಿಂದ ನಾಲ್ಕನೇವನು, ಅಜನಿಂದ ಮೂರನೇವನು, ತೇಜಸ್ವಿಯಾದ ದಶರಥನಿಂದ ಎರಡನೇವನು. ತನ್ನ ವಂಶಕ್ಕೇ ಬಾವುತನಿಸಿರು. ಯಾವನ ತಮ್ಮ ನೀನೋ ಅದೇ ಅವನ ತಮ್ಮ ಭರತ. ಇವನು ಪಾಪ ಕುಮಾರ ಆಯುಷ್ಮಂತನಾದ ಯಜ್ಞದಲ್ಲಿ ತನ್ನೆಲ್ಲವನ್ನು ದಾನ ಮಾಡಿ ಬೊಕ್ಕಸ ಬರಿದು ಮಾಡಿಕೊಂಡನಲ್ಲ ಆ ರಘು ಮಹಾರಾಜ, ಅವನ ಹಾಗೆ ಲೋಕದಲ್ಲಿ ಒಳ್ಳೆ ಗುಣಗಳ ಗಣಿಯಾದು. ನಿನ್ನ ಅನುಗ್ರಹ ಕುಮಾರ, ನೀನು ಬಂದದ್ದನ್ನು ಆರೆ ರಾಮನಿಗೆ ತಿಳಿಸ್ತೇನೆ. ನೀನಿಲ್ಲೇ ಇರು. ಆರ್ಯ, ಬೇಗ ನಮಸ್ಕಾರ ಮಾಡಬೇಕು, ಬೇಗ ತಿಳಿಸು. ನಿನ್ನ ನಲ್ಲುಮೆಯೇ ತಮ್ಮ ಅಣ್ಣ ತಮ್ಮನಿರಂದರೆ ಅಕ್ಕರೇ ಅವನು. ಭರತ, ನಿನ್ನ ಈ ರೂಪವನ್ನು ಕನ್ನಡ ಪ್ರತಿಫಲಿಸಿದ ಹಾಗೆ ಲಕ್ಷ್ಮಣ, ನೀನು ಭರತ ಬಂದಿದ್ದಾನ? ಹೌದು ಆರ್ಯ. ಮೈಥಿಲಿ ಭರತರನ್ನ ಕಣ್ಣು ತುಂಬಾ ನೋಡಬೇಕು, ಕಣ್ಣು ಅಗಲ ಮಾಡಿಕೋ. ಪುತ್ರ, ಏನು ಭರತ ಬಂದಿದ್ದಾನ? ಹೌದು ಮೈಥಿಲಿ, ಜೊತೆಯಲ್ಲಿ ಹುಟ್ಟಿದವನ ಪ್ರೀತಿಯೇ ಇಷ್ಟ, ಆದರೆ ಇನ್ನು ಹುಟ್ಟಿಸಿದವನ ಪ್ರೀತಿ ಎಷ್ಟಿನ ಬೇಡ. ನನ್ನ ತಂದೆ ತೀರಿಕೊಂಡ, ಅದು ಇವತ್ತು ನನಗೆ ಗೊತ್ತಾಗಿ ಹೋಯಿತು. ಅಲ್ಲಿದ್ದ ಆರ್ಯ ಪುತ್ರ ಇಷ್ಟರೊಳಗಾಗಲೇ ಹೊರಗೆ ಬಂದು ಬಿಟ್ಟರೆ. ಅಲ್ಲ ಅಲ್ಲ, ನೋಡೋಕೆ ಹಾಗೆ ಇದ್ದಾನೆ. ಅರೇ ಸೊಸೆ, ಹೋ ಈಕೆನ ಪುಜ್ಜಳು, ಜನಕರಾಜನ ಮಗಳು. ನೇಗಿಲಿನಿಂದ ಹುಟ್ಟಿದವಳಿವಳು, ಭೂಮಿಯ ಹೊಟ್ಟೆಯಲ್ಲಿ ಜನಕರಾಜನ ತಪಸ್ಸಿನ ನಿದರ್ಶನ ಇವಳು. ಹೆಂಡತನ ಇಡಿ ಕಿರಿದ ಬೆಳಕು. ಆರ್ಯ ನಮಸ್ಕಾರ ಮಾಡ್ತೇನೆ, ನಾನು ಭರತ. ರೂಪ ಅಷ್ಟೇ ಅಲ್ಲ, ಗಂಟಲು ಕೂಡ ಅದೇ. ಒಪ್ಪ ಚಿರಂಜೀವಿಯಾಗು, ನಿನ್ನ ಅನುಗ್ರಹ. ಅಣ್ಣನ ಮನಸ್ಸನ್ನ ಕಳಿಸು. ಮಹಾರಾಜ ತೀರಿಕೊಂಡ ಮೇಲೆ ನಾನು ರಾಮನನ್ನ ನೋಡೋದು ಇದೇ ಮೊದಲು ಬಾರಿ. ಅವನಿಗೆ ಸುದ್ದಿ ಗೊತ್ತಾದ ಮೇಲೆ ನಾನು ಒಳಗೆ ಬರ್ತೇನೆ. ಆಗಲಿ. ಇಕ್ಷ್ವಾಕು ಕುಮಾರ, ನಿನಗೆ ಒಳ್ಳೆಯದಾಗಲಿ, ಆಯುಷ್ಮಂತನಾಗಪ್ಪ. ಬಾಗಿಲಿನ ಕದದ ಹಾಗೆ ಹರಡು ನಿನ್ನ ಎಲೆಯನ್ನ, ತುಂಬಿನ ಎರಡೋ ತೋಳುಗಳಿಂದ ತಪ್ಪಿಕೋ ನನ್ನ ಮೇಲೆತ್ತು. ಶರಚಂದ್ರನ ತಾಯಿನ ಮುಖವನ್ನ ಮುದಬೆಳೆತು, ದುಃಖದಿಂದ ಬೆಂದು ಹೋದ ಈ ಮೈಯನ್ನ. ಲಲ್ಲ
ತಂದೆ. ದೇವದಾನವ ಯುದ್ಧದಲ್ಲಿ ತನ್ನ ದೇವ ಸಮಾನ ವಿಮಾನ ಏರಿ ಸೈನ್ಯ ಸಮೇತ ಸ್ವರ್ಗಕ್ಕೆ ಹೋಗಿ ದೇವತಾಪರನಾಗಿ ಮುನ್ನುಗ್ಗಿ ದೇವದಾನವರ ಕಣ್ಣಿಗೆ ಅವನೇ ಅವನೇ ಅಂತ ಗುರುತಾಗಿ ಬಿಟ್ಟವನು. ಆ ಸಿರಿವಂತ ರಾಜ ತನ್ನ ಮೈಯನ್ನ ಅಕ್ಕರೆಯ ಗೆಳೆಯ ನಿನ್ನನ್ನ ಕಳಚಿ ಸ್ವರ್ಗದಲ್ಲಿರೋ ತನ್ನ ಪಿತೃಗಳ ಜೊತೆ ಸಲ್ಲಾಪ ಮಾಡುತ್ತಿದ್ದಾನೆ. ರಾಜನ ಸಾವು, ನಿನ್ನ ವನವಾಸ, ಭರತನ ಸಂಕಟ, ವಂಶದ ತಬ್ಬಲಿತನ, ಇಷ್ಟೆಲ್ಲ ಅನರ್ಥ ಅನುಭವಿಸಿದ್ದೇನೆ. ನನ್ನ ಬಾಳು ಬಲು ದೀರ್ಘ ಅನ್ನೋ ಅಗ್ಗಳಿಕೆ ಈಗ ಅಪರಾಧ ಅನ್ನಿಸಿಬಿಟ್ಟಿದೆ. ಅಳುತ್ತಿರೋ ಆರ್ಯಪುತ್ರ, ಇನ್ನಷ್ಟು ಅಳ ಹಾಗೆ ಮಾಡ್ತಿದ್ದೀರಿ ತಂದೆ. ಮೈಥಿಲಿ, ನನ್ನ ನಾನು ಹಿಡಿದಿಟ್ಕೊಳ್ತೇನೆ. ತಮ್ಮ ಲಕ್ಷ್ಮಣ, ನೀರು. ಆರ್ಯನ ಕಟ್ ಆರ್ಯ, ಇದು ನ್ಯಾಯಾಲಯ, ಕ್ರಮದ ಪ್ರಕಾರ ನಾನು ಸೇವೆ ಮಾಡಬೇಕು. ನಾನೇ ಹೋಗ್ತೇನೆ. ಕೆಲಸ ಸಡಿಲ ಆಯ್ತು. ಆರ್ಯಪುತ್ರ, ಭರತನೋಡು ಸೇವೆ ಮಾಡಬೇಕು ತಾನೆ? ಲಕ್ಷ್ಮಣ ಇಲ್ಲಿ ಸೇವೆ ಮಾಡಲಿ, ಭರತ ಅಲ್ಲಿದ್ದು ನನ್ನ ಸೇವೆ ಮಾಡಲಿ. ಆರ್ಯ, ಕೃಪೆ ತೋರಿಸಬೇಕು. ದೇಹದ ಮಟ್ಟಿಗೆ ಇಲ್ಲಿರ್ತೇನೆ, ಕೆಲಸದ ಮಟ್ಟಿಗೆ ಅಲ್ಲಿರ್ತೇನೆ. ನಿನ್ನ ಹೆಸರಿನಿಂದಲೇ ರಾಜ್ಯದ ರಕ್ಷಣೆಯಾಗಿ ಬಿಡುತ್ತೆ. ಅಚ್ಚಾ, ಕೈಕೇಯನಂದನ, ಹಾಗೆಲ್ಲ ಮಾಡಬೇಡ. ಮಗು, ನಾನು ಅಪ್ಪನ ಆಣತಿಯ ಪ್ರಕಾರ ಕಾಡಿಗೆ ಬಂದೆ. ಜಂಬದಿಂದಲ್ಲ, ಅಂಜಿಕೆಯಿಂದಲ್ಲ, ಕಂಗೆಟ್ಟು ಅಲ್ಲ. ಕೇಳು, ಹೇಳ್ತೇನೆ. ಸತ್ಯವೇ ನಮ್ಮ ವಂಶದ ಸಂಪತ್ತು. ಹೌದು ಹೌದು, ಬರೋಬ್ಬರಿ ಬರೋಬ್ಬರಿ. ಹೀಗಿದ್ದು ನೀನು ಅಡ್ಡ ಹಾದಿ ಹೇಗೆ ಹಿಡಿದು ಹೇಳು? ಹಾಗಾದ್ರೆ ಈ ಅಭಿಷೇಕದ ನೀರು ಈಗ ಎಲ್ಲಿ ಸಲ್ಲಬೇಕು? ಅಮ್ಮ ಎಲ್ಲಿ ಸಲ್ಲಬೇಕು ಅಂತ ಹೇಳಿದ್ದಾಳು, ಅಲ್ಲೇ ಸಲ್ಲಬೇಕು. ಆರ್ಯ, ದಯೆ ತೋರಿಸಬೇಕು. ಗಾಯದ ಮೇಲೆ ಬರೆ ಎಳೆಯಬಾರದು. ಆರ್ಯ, ಆರ್ಯಪುತ್ರ, ಭರತನ ಮಾತಿಗೆ ಎದೆ ಕರಿದು ಹೋಗ್ತಿದೆ. ಆರ್ಯಪುತ್ರ ಆಲೋಚನೆ ಮಾಡ್ತಿರೋದು ಏನಂತೆ? ಮೈಥಿಲಿ, ಮಗನ ಇಂಥ ವಿಶೇಷ ಗುಣ ನೋಡಲಿಲ್ಲ. ಮಹಾರಾಜ ಸ್ವರ್ಗ ಸೇರಿಬಿಟ್ಟ, ನನಗದೇ ಚಿಂತೆ. ಲೋಕದಲ್ಲಿ ಇಂಥ ಗುಣನಿಧಿಯನ್ನ ಮಗ ಅಂತ ಪಡೆದ, ಅಂಥ ಪುರುಷೋತ್ತಮನ ಮೇಲೂ ವಿಜಯ ಕೈವಾಡ ನಡೆಯಿತು. ಅದಕ್ಕೆ ಧಿಕ್ಕಾರ. ವಜ್ಜ ಕೈಕೇನಂದನ, ನಿನ್ನ ಕಂಡರೆ ಸಂತೋಷವಾಗುತ್ತೆ. ಪರಿಶುದ್ಧವಾದ ಆತ್ಮ ನಿನ್ನದು. ನಿನ್ನ ಮಾತುಗಳಿಗೆ ಮಾರಬಹುದೆ, ಪ್ರಸಿದ್ಧ ಗುಣಗಳಿಗೆ ಸೋತೆ, ಅದೆಲ್ಲ ನಿಜವೇ. ಆದ್ರೆ ಇದು ಮಹಾರಾಜನ ಮಾತಿದು, ಇದನ್ನ ನೀನು ಸುಳ್ಳು ಮಾಡಲು ಸರಿಯಲ್ಲ. ಅದು ಅಲ್ಲದೆ ನಿನ್ನಂಥ ಮಗನನ್ನ ಹೆತ್ತ ತಂದೆ ಸುಳ್ಳುಗಾರನಾಗಬೇಕೇನು? ಮಹಾರಾಜ, ಯಾವತ್ತು ನಿನ್ನ ನಿಯಮ ಮುಗಿಯುತ್ತೋ ಆವತ್ತಿನ ತನಕ ನಿನ್ನ ಭಾಗದಲ್ಲೇ ಇರ್ತೇನೆ. ಹಾಗೆಲ್ಲ ಮಾಡಬೇಡ. ದಾನ ಮಾಡಿದ ಪುಣ್ಯದಿಂದ ಮಹಾರಾಜ ಅಲ್ಲಿ ಸಿದ್ಧಿ ಗಳಿಸಬೇಕು. ನಿನ್ನ ರಾಜ್ಯವನ್ನ ನೀನು ಕಾಪಾಡದಿದ್ರೆ ನೋಡು, ನನ್ನ ಮೇಲೆ ಆಣೆ. ಬಾಯಿ ಕಟ್ಟ ಹಾಗೆ ಹೇಳಿಬಿಟ್ಟ. ಆಗಲಿ,
ಒಂದು ಷರತ್ತಿನ ಮೇಲೆ ರಾಜ್ಯ ಪಾಲಿಸ್ತೇನೆ. ಏನಪ್ಪ ಷರತ್ತು? ನನ್ನ ಕೈಯಲ್ಲಿಟ್ಟ ನಿನ್ನ ರಾಜ್ಯವನ್ನ 14 ವರ್ಷಗಳಾದ ಮೇಲೆ ನೀನೇ ವಾಪಸ್ ತಕ್ಕೊಳ್ಬೇಕು. ಇನ್ನೊಂದು ವರ ಪಡೆಯಬೇಕು ಅಂತಿದ್ದೇನೆ. ವತ್ಸ, ಏನು ಬೇಕು ನಿನಗೆ? ನಾನೇನು ಕೊಡಲಿ, ಏನನ್ನ ಮಾಡಲಿ? ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ನೀನು ತೊಡೋ ಆ ನಿನ್ನ ಪಾದಿಕೆಯನ್ನು ಕೊಡು ನನಗೆ. ನಿನ್ನ ಕಾರ್ಯ ಸಿದ್ಧಿಯಾಗೋ ತನಕ ನಾನು ಅವುಗಳಿಗೆ ವಿಧೇಯನಾಗಿರುತ್ತೇನೆ. ಆರ್ಯಪುತ್ರ, ಭರತನ ಮೊದಲ ಬೇಡಿಕೆ ಅಲ್ಲವೇ ಪೂರೈಸಿಯ ತಾನೆ? ಈಗ ನಾನು ಬಂಧುಗಳ ನಂಬಿಕೆ, ಪ್ರಜೆಗಳ ಪ್ರೀತಿ ಗಳಿಸಿದೆ. ಲೋಕಕ್ಕೆ ಮುಖ ತೋರಿಸುವಷ್ಟು ಯೋಗ್ಯನಾದೆ. ಸ್ವರ್ಗಸ್ಥನಾದ ಮಹಾರಾಜನಿಗೆ ಶೀಲವಂತನಾದ ಪ್ರೀತಿಯ ಮಗನಾದೆ. ಗುಣಶಾಲಿಗಳಾದ ಅಣ್ಣ ತಮ್ಮಂದಿರ ಮೆಚ್ಚುಗೆಗೆ ಒಳಗಾದೆ. ಕೀರ್ತಿ ಪಾತ್ರನಾದೆ. ಗುಣವಂತರ ಮಾತುಕತೆಗೆ ವಿಷಯವಾದೆ. ತಮಗೆ ಬೇಕಾದ್ದು ಪಡೆದುಕೊಂಡ ಎಲ್ಲರಿಗೂ ಈ ಹೊತ್ತು ನಾನು ಪ್ರಿಯನಾಗಿ ಬಿಟ್ಟೆ. ವತ್ಸ, ಕೈಕೇಯಿ ನಂದನ, ರಾಜ್ಯ ಅನ್ನುವಂಥದ್ದು ಒಂದು ಗಳಿಗೆ ಕೂಡ ಅಸಡ್ಡೆ ಮಾಡತಕ್ಕದ್ದಲ್ಲ. ಆದ್ದರಿಂದ ಕೂಡಲೇ ಹಿಂತಿರುಗು ಕುಮಾರ, ನಿನ್ನ ಜವಾಬ್ದಾರಿ ಪೂರೈಸು. ಕುಮಾರ ಭರತ ಈಗಲೇ ಹೊರಡಬೇಕೆ? ಅತಿ ಮುದ್ದು ಸಾಕು, ಕಾರ್ಯಸಿದ್ಧಿಗಾಗಿ ಕೂಡಲೇ ಹಿಂತಿರುಗು ಕುಮಾರ. ಆರ್ಯ, ಈಗ ಕೂಡಲೇ ಹೊರಟೆ. ಪ್ರಜೆಗಳು ನಿನಗೋಸ್ಕರ ಊರಲ್ಲಿ ಕಾದಿರ್ತಾರೆ. ಅವರಿಗೆ ನಿನ್ನ ಬಳುವಳಿಯನ್ನು ತೋರಿಸ್ತೇನೆ, ಅವರನ್ನ ಸಂತೋಷ ಪಡಿಸ್ತೇನೆ. ಆಯುಷ್ಮಂತ, ಈಗ ನನ್ನ ಕೆಲಸ ಏನು? ತಂದೆ, ಮಹಾರಾಜನ ಹಾಗೆ ಕುಮಾರ್ ನನ್ನ ಕಾಪಾಡಬೇಕು. ಬದುಕಿದ್ದರೆ ಪ್ರಯತ್ನ ಮಾಡ್ತೀನಿ. ವತ್ಸ, ಕೈಕೇಯಿ ನಂದನ, ನನ್ನ ಎದುರಿನಲ್ಲಿ ರಥ ಹತ್ತು. ಆರ್ಯನ ಅಪ್ಪಣೆ. ಆಶ್ರಮದ ಬಾಗಿಲಿನವರೆಗಾದರೂ ಭರತನನ್ನ ಬೀಳ್ಕೊಡೋಣ. ನಿಲ್ಲೇ ಹತ್ತು ನಿಮಿಷ.
ಅಲ್ಲಿ ಅಪ್ಪ ಇರಲಿಲ್ಲ, ನಾನು ಇರಲಿಲ್ಲ. ಭರತ ಚಂದ್ರ ಅಯೋಧ್ಯಾಪುರವನ್ನು ಬಿಟ್ಟ, ನನ್ನ ಅಭಿಷೇಕದ ಎಲ್ಲ ಸಾಮಗ್ರಿ ಒಟ್ಟು ಮಾಡಿ ಆ ಗುಣನಿಧಿ ನನ್ನ ಹತ್ತಿರ ಬಂದ. ಆದರೆ ನಾನು ರಾಜ್ಯದ ರಕ್ಷಣೆಗೋಸ್ಕರ ಅವನನ್ನ ಮತ್ತೆ ಅಲ್ಲಿಗೆ ಕಳಿಸಿಬಿಟ್ಟೆ. ಅಯ್ಯೋ ಪಾಪ, ರಾಜ್ಯದ ಎಲ್ಲ ಭಾರವನ್ನ ಅವನೊಬ್ಬನೇ ಹೊರುತ್ತಿದ್ದಾನಲ್ಲ. ಇದೆಲ್ಲ ಹೀಗೆ ವೈದೇಹಿ ಎಲ್ಲಿ ಹೋದಳು ಏನು? ಕುಡಿಯಲ್ಲವೂ ಬಾಯಾರಿ ಬಂದ ಹಕ್ಕಿಗಳು ಕೂಡೆಲ್ಲ ನೀರು ತುಂಬಿ ಹೊಲಸು ಹೋಗ್ತಿವೆ. ಕೈಸಿಕೊಂಡ ಹುಳುಗಳು ಸುತ್ತ ಇಂಗಿನ ನೀರಿನ ಗೆರೆಗಳಿವೆ ಗಿಡಗಳ ಬುಡದ ಮಣ್ಣಲ್ಲಿ. ಅಯ್ಯೋ ಕಷ್ಟ, ಕನ್ನಡ ಹಿಡಿದರು ಬಡವತ್ತಿತ್ತು ಇವಳ ಕೈ. ಇದಕ್ಕೆ ಕೊಡವನ್ನು ಹೊತ್ತರು ನೋಯಿದೆ ಇದೆ. ಕಷ್ಟಕರ ಈ ಕಾಡು ಬಳ್ಳಿಗಳನ್ನಲ್ಲದೆ ಹೆಣ್ಣು ಮಕ್ಕಳ ಬಿಡುವನ್ನು ಗಳಿಸು ಮಾಡುತ್ತೆ. ತಮ್ಮ ತಪಸ್ಸು ವರ್ತಿಸುತ್ತಿದೆಯೇ? ಆರ್ಯ ಪುತ್ರ ಹಾಗನ್ನಿಸಿದ್ದು ಸರಿ ಮೈತ್ರಿ. ಹಾಗೆ ಇದೆ ಇನ್ನು ಪ್ರಾರಬ್ಧದ ಮುಳ್ಳು ಚುಚ್ಚಿದ ನನ್ನ ಮೈಯ ಎದೆಯ ಹುಣ್ಣು. ದುಃಖದ ಬಾಣಗಳಿಗೆ ಅದೆಷ್ಟೋ ಮನೆಗಳು, ಏನೋ ಮಾಡಿಬಿಟ್ಟವು ಅದೆಷ್ಟೋ ಪೆಟ್ಟುಗಳು. ತಿರು ತಿರುಗಿ ಅಲ್ಲಿಗೆ ಅಲ್ಲಿಗೆ ಬೀರ್ತಾವೆ ಅವು. ಆರ್ಯಪುತ್ರನ ದುಃಖ ಏನು? ನಾಳೆ ನಮ್ಮ ಅಪ್ಪನ ಶ್ರಾದ್ದದ ವಿಧಿ ನಡೆಯಬೇಕು. ಶ್ರಾದ್ದದ ಕೆಲಸ ಕಲ್ಪಗಳು ವಿಧಿಸುವ ರೀತಿಯಲ್ಲಿ ಇರಬೇಕು ಅಂತ ಪಿತೃಗಳ ಇಚ್ಛೆ. ಅದನ್ನು ನೆರವೇರಿಸುವುದು ಹೇಗೆ ಅಂತ ಚಿಂತಿಸುತ್ತಿದ್ದೇನೆ. ಅಥವಾ ಅವರಿಗೇನೋ ಏನು ಕೊಟ್ಟರೂ ತೃಪ್ತಿನೇ. ನನ್ನ ಪರಿಸ್ಥಿತಿ ಅರಿವು ಇದ್ದೇ ಇದೆ ಅವರಿಗೆ. ಆದರೂ ಆರ್ಯನ ಅಪ್ಪ ಮತ್ತು ಈ ರಾಮನ ಘನತೆಗೆ ತಕ್ಕ ಪೂಜೆ ಸಲ್ಲಬೇಕು ಅನ್ನೋ ಬಯಕೆ ನನಗೆ. ಆರ್ಯಪುತ್ರ, ಶ್ರಾದ್ದವನ್ನ ಭರತ ಅದ್ದೂರಿಯಾಗಿ ಮಾಡುತ್ತಾನೆ. ಆರ್ಯಪುತ್ರ ತನ್ನ ಅವಸ್ಥೆಗೆ ತಕ್ಕ ಹಾಗೆ ಹಣ್ಣು ನೀರಿನಿಂದ ಮಾಡುತ್ತಾನೆ. ಮಾವಿಯನವರಿಗೆ ಅಷ್ಟರಿಂದಲೇ ತೃಪ್ತಿ ಆಗುತ್ತೆ. ಮೈಥಿಲಿ, ಹಣ್ಣುಗಳನ್ನ ನಾನು ನನ್ನ ಕೈಯಾರೆ ಹುಲ್ಲಿನ ಮೇಲೆ ಇಟ್ಟದ್ದು ನೋಡಿ ಅಪ್ಪನಿಗೆ ನನ್ನ ವನವಾಸದ ನೆನಪು ಬರುತ್ತೆ. ಅಲ್ಲಿ ಕೂಡ ದುಃಖವಾಗುತ್ತೆ. ಹೊತ್ತಿಕೊಂಡಿದ್ದೇನೆ.
ಧ್ವನಿ ವೇಷಕ್ಕೆ ಪೋಷಕವಾಗಿದೆಯಲ್ಲ. ಕೂಚರು ಕೂಚರು ನಮಸ್ಕಾರ ಮಾಡ್ತೇನೆ. ಸ್ತುತಿ ಸ್ತುತಿ ಭಗವನ್. ಇಗೋ ಆತನ ದಯವಿಟ್ಟು ಕುಳಿತುಕೊಳ್ಳಿ. ಇದೇನು ಇವನು ನನಗೆ ಅಪ್ಪಣೆ ಮಾಡ್ತಿರೋ ಹಾಗಿದೆಯಲ್ಲ. ಆಗಲಿ ಆಗಲಿ ಮೈತ್ರಿ, ಭಗವಾನನ ಪಾದಗಳಿಗೆ ನೀರು ತಾನೆ. ಇದು ನೀರು ಭಗವಂತನ ಸೇವೆ ಮಾಡು. ಆರ್ಯಪುತ್ರನಪ್ಪಣೆ. ಇರಲಿ ಇರಲಿ, ಭೂಮಿಯ ಮೇಲಿನ ಹೆಣ್ಣು ಮಕ್ಕಳಲ್ಲಿ ಇವಳೇ ಇವಳೇ ಅರುಂಧತಿ ಅಂದರೆ ಮೆಚ್ಚುತ್ತಿದ್ದಾರೆ ನಿನ್ನ ಇವಳ ಗಂಡ ಅಂತ ಭೂಮಿಯ ಮೇಲಿನ ಹೆಣ್ಣು ಮಕ್ಕಳೆಲ್ಲ ಹಾಡಿ ಹೊಗಳುತ್ತಿದ್ದಾರೆ ನಿನ್ನ. ಹಾಗಾದ್ರೆ ಕೊಡು, ನಾನೇ ಸೇವೆ ಮಾಡ್ತೇನೆ. ಅಯ್ಯೋ, ನೇರಳಿನಿಂದ ರುಚಿಕೊಂಡೆ ಮೈಯ ಮೇಲೆ ಹಾಯಲಾರೆ. ಅತಿಥಿ ಸತ್ಕಾರ ಅಂದರೆ ನಾಲ್ಕು ಒಳ್ಳೆಯ ಮಾತನಾಡದೆ ತಾನೆ ನನ್ನ ಸತ್ಕಾರ ಆದ ಹಾಗೆ ಕೂತುಕೋ. ಆಗಲಿ, ಈಗ ನಾನು ಬ್ರಾಹ್ಮಣನ ಶಿಷ್ಟಾಚಾರ ಪಾಲಿಸ್ತೇನೆ. ಅಯ್ಯ, ನಾನು ಕಾಶ್ಯಪ ಗೋತ್ರದವನು. ವೇದಗಳನ್ನ ಸಾಂಗೋಪಾಂಗವಾಗಿ ಅಧ್ಯಯನ ಮಾಡಿದ್ದೇನೆ. ಮನುವಿನ ಧರ್ಮಶಾಸ್ತ್ರ, ಮಹೇಶ್ವರನ ಯೋಗಶಾಸ್ತ್ರ, ಬೃಹಸ್ಪತಿಯ ಅರ್ಥಶಾಸ್ತ್ರ, ಮೇಧಾತಿಥಿಯ ನ್ಯಾಯಶಾಸ್ತ್ರ, ಪ್ರಜೇತಸನ ಶ್ರಾದ್ಧಕಲ್ಪ ಎಲ್ಲವನ್ನ ಅಧ್ಯಯನ ಮಾಡಿದ್ದೇನೆ. ಏನೇನು ಶ್ರಾದ್ಧಕಲ್ಪವನ್ನೇ? ಎಲ್ಲಾ ಶ್ರುತಿಗಳನ್ನ ಬಿಟ್ಟು ಶ್ರಾದ್ಧಕಲ್ಪದಲ್ಲಿ ಆಸಕ್ತಿ ತೋರಿದೆಯಲ್ಲ, ಇದೇನು? ಭಗವನ್, ದಂಡೆಯನ್ನ ಕಳ್ಕೊಂಡಿದ್ದೇನೆ, ನನಗೀಗ ಇದೇ ತಾನೆ ಮುಖ್ಯ. ಸಂಕೋಚ ಬೇಡ, ಕೇಳು. ಭಗವನ್, ಶ್ರಾದ್ಧ ಮಾಡುವಾಗ ಪಿತೃಗಳನ್ನ ಯಾವುದರಿಂದ ತೃಪ್ತಿಪಡಿಸಬೇಕು? ಶ್ರದ್ಧೆಯಿಂದ ಕೊಟ್ಟದ್ದೆಲ್ಲವೂ ಶ್ರಾದ್ಧವೇ. ಭಗವನ್, ಶ್ರದ್ಧೆ ಇಲ್ಲದ್ದು ಹೊಲೆ ಆಗಿಬಿಡುತ್ತೆ. ವಿಶೇಷವಾದ ಪದಾರ್ಥಗಳಿವೆಯೇ ಅಂತ ಕೇಳ್ತಿದ್ದೇನೆ. ಹೇಳ್ತೇನೆ ಕೇಳು. ಹುಲ್ಲುಗಳಲ್ಲಿ ದರ್ಭೆ, ಧಾನ್ಯಗಳಲ್ಲಿ ಎಳ್ಳು, ತರಕಾರಿಗಳಲ್ಲಿ ಕಡಲೆ ಕುಡಿ, ಮೀನುಗಳಲ್ಲಿ ಮಹಾಶಬರ, ಹಕ್ಕಿಗಳಲ್ಲಿ ವಾರ್ತಾಣಸ, ಪಶುಗಳಲ್ಲಿ ಹಸು, ಖಡ್ಗ ಮೃಗ ಮುಂತಾದೆಲ್ಲವೂ ಮನುಷ್ಯರಿಗೆ ಇಷ್ಟವಾದುವು. ಭಗವನ್, ಮುಂತಾದ್ದು ಅನ್ನೋ ಪದದಿಂದ ಇನ್ನೂ ಏನೋ ಇದೆ ಅನಿಸುತ್ತೆ. ಅವು ಇವೆ, ಪ್ರಭಾವದಿಂದ ಮಾತ್ರ ಸಂಪಾದಿಸಬಹುದಾದ್ದು. ಭಗವನ್, ಮನಸ್ಸು ಗಟ್ಟಿ ಮಾಡಿದ್ದೇನೆ, ತಪಸ್ಸು ಬರಲಿದರೆ ಇದನ್ನ ಇಲ್ಲೂ ಬಡಲಿದರೆ ಎರಡು ಇದರಲ್ಲಿ ಅವು ಇವೆ. ಹಿಮಾಲಯದಲ್ಲಿ ವಾಸ ಮಾಡುತ್ತಾವೆ. ಹಿಮಾಲಯದಲ್ಲ, ಆಮೇಲೆ ಹಿಮಾಲಯದ ಎರಡನೇ ಶಿಖರದಲ್ಲಿವೆ ವಾಯುವೇಗದ ಜಿಂಕೆಗಳು. ಸಾಕ್ಷಾತ್ ಪರಮೇಶ್ವರನ ನೆತ್ತಿಯಿಂದ ಬೀಳೋ ಗಂಗಾಜಲ ಕುಡಿಯುವಂಥವು. ವೈಭೂರ್ಯದಂಥ ನೀಲಿ ಬಣ್ಣದ ಬೆನ್ನಿನವು ಹೆಸರು ಕಾಂಚನ ಪಾರ್ಶು ಮೃಗಗಳು. ವೈಖಾನಸ, ಬಾಲಖಿಲ್ಯ, ನಮಿಷಿ ಮುಂತಾದ ಮಹರ್ಷಿಗಳು ನೆನೆದರೆ ಸಾಕು ಹತ್ತಿರ ಹೋಗಿ ಸತ್ತು ಬೀಳುವಂಥವು. ಅವರ ಶಾಸ್ತ್ರಗಳ ಕಡೆ ಏರಿಸುವಂಥವು. ಅವುಗಳಿಂದ ತೃಪ್ತರಾದ ಪಿತೃಗಳಿಗೆ ಮಕ್ಕಳನ್ನು ಪಡೆದ ನಿಜ ಪುಣ್ಯ ಸಿಕ್ಕುತ್ತೆ. ಮುದಿತನ ನೀಗಿಕೊಂಡು ಹೊಳೆಯುತ್ತಾ ಅವರು ಸ್ವರ್ಗವನ್ನ ಸೇರುತ್ತಾರೆ. ಅಲ್ಲಿ ಅವರು ದೇವತೆಗಳಿಗೆ ಸಮಾನವಾದ ವಿಮಾನವಾಸ ಮಾಡುತ್ತಾರೆ ಮತ್ತು ವಿಷಯ ಸುಖಗಳ ತುಳಿಗೆ ಬಲಿಯಾದವರಾಗುತ್ತಾರೆ. ಕೌಸಲ್ಯತನಿಯ, ಅತಿಯಾದ ಆಸೆ ಬೇಡ, ಅವು ಮನುಷ್ಯರ ಕಣ್ಣಿಗೆ ಕಾಣಿಸುವುದಿಲ್ಲ. ಹಿಮಾಲಯದಲ್ಲಿ ವಾಸ ಮಾಡುತ್ತಾವೆ ತಾನೆ? ಹೌದು ಅಂದೆ. ಬಂಗಾರದ ಆ ಚೀಟಗಳನ್ನ ಇಲ್ಲದಿದ್ದರೆ ಅಪ್ಪ, ನನಗೆ ಮನ ಪೊಗಲು ಸಹಿಸೋಕ್ಕಾಗ್ತಿಲ್ಲ. ರಾಶಿ ಬಿದ್ದ ಹಾಗಿದೆ. ಕೃತಲತನೀಯ, ನೀನಿನ್ನು ಇಲ್ಲಿರುವಾಗಲೇ ಆ ಹಿಮವಂತ ನಿನ್ನ ಸೇವೆ ಮಾಡ್ತಿದ್ದಾನೆ. ಇದು ಕಾಂಚನ ಪರಶ್ವ. ಕಾಂಚನ ಪರಶ್ವ
ಆಗುವ ಬೀಯಲ್ಲಿರಿಸಿದ್ದಾನೆ. ಅಪ್ಪ, ಏನು ಬಲ, ಏನು ವೀರ್ಯ, ಏನು ಸುತ್ತು, ಏನು ವೇಗ! ರಾಮ, ಈ ಎರಡು ಅಕ್ಷರಗಳಿಂದ ಇಡೀ ಜಗತ್ತೇ ತುಂಬಿ ಹೋಗಿದೆ. ಪಾಪ ಬಾಪುರೇ, ಮಜ ಬಾಪುರೇ. ಈಗ ಜಿಂಕೆ ಒಂದೇ ನಿಮಿಷಕ್ಕೆ ಬಾಣದ ಹೆಗ್ಗಳಿಕೆಯನ್ನು ದಾಟಿ ತಂದರನ್ನು ಹೊಕ್ಕಿಬಿಟ್ಟಿತು. ಅವು ಆರ್ಯಪುತ್ರನ ದೂರವಾದರಲ್ಲ, ನನಗೆ ಹೆದರಿಕೆ ಆಗ್ತಿದೆ. ಎಳೆ ದೈವಿಕು ಮಾಯೆ ರಾಮನನ್ನ ತಪಾವನದಲ್ಲಿ ಒಬ್ಬಳೆ ಸೀತೆ ಕದ್ದೊಯ್ಯುತ್ತೇನೆ. ಮಂತ್ರವಿಲ್ಲದ ಆಹುತಿ ಅಳುತ್ತಿರೋ ಈ ಹುಡುಗಿಯನ್ನ ಇಂದ್ರನೇ ಮೊದಲಾದ ದೇವತೆಗಳನ್ನು ರಾಕ್ಷಸ ಗಣಗಳನ್ನು ಯುದ್ಧದಲ್ಲಿ ಗೆದ್ದ ರಾವಣನನ್ನು ಶೂರ್ಪನಕೆಯನ್ನ ಅಂದಗೆಡಿಸಿದ್ದು ಕಂಡು ನಮ್ಮಿಬ್ಬರು ತಮ್ಮಂದಿರನ್ನು ಕೊಂದು ಹಾಕಿದ್ದು ಕೇಳಿ ಮದಬೇರಿ ಬುದ್ಧಿಗೆಟ್ಟ ಪಾರವಿಲ್ಲದ ಭುಜಬಲದ ರಾಮನಿಗೆ ತಕ್ಕಿನಿಂದ ಮೋಸ ಮಾಡಿ ಏನೇ ಹೋಗಿಸಿಗಣ್ಣಿನವಳೆ, ನಿನ್ನ ಕತ್ತೊಯ್ಯೋಣ ಅಂತ ಬಂದಿದ್ದೆ. ಈ ರಾವಣನ ಕಣ್ಣಿಗೆ ಬಿದ್ದ ಮೇಲೆ ನೀನಲ್ಲಿಗೆ ಹೋಗ್ತೀಯ? ರಾಮನನ್ನ ಲಕ್ಷ್ಮಣನನ್ನ ಕತ್ತು ಸ್ವರ್ಗದಲ್ಲಿರೋ ಆ ದಶರಥನನ್ನ ಯಾರನ್ನು ಬೇಕಾದರೂ ಮೊರೆ ಹೋಗು, ಕಾಪಾಡಿ ಅಂತ ನಾಮಾರ್ಥನನ್ನ ಕೇಳಿಕೊಂಡರೆ ಏನಾದೀತು? ಜಿಂಕೆಯ ಮರಿಗಳು ಗುಡಿಯ ಮೇಲೇರಿ ಹೋಗಲಾರವಲ್ಲ. ಹೀಗೆ ಅರುದು ಯಾಕೆ ನೀನು? ಏನೇ ಬೊಗಸಿಗಣ್ಣಿನವಳೆ, ನಿನ್ನ ಆರ್ಯಪುತ್ರ ಹೇಗೋ ಹಾಗೆ ನಾನು ತಿಳ್ಕೊಂಡು ಬೀಸಾಗಿ ಮೇಲೆ ಹಾರಿದ ನನ್ನ ಆ ಸೂರ್ಯಕಿರಣಗಳು ಕೂಡ ಸುಡಲಿಲ್ಲ. ಇನ್ನು ನಿನ್ನ ಹಿಡಿ ಶಾಪ ಅನ್ನೋ ಒಂದು ಹಿಡಿ ಅಕ್ಷರದಿಂದ ನಾನು ಸುಟ್ಟು ಹೋಗ್ತೇನೇನು? ಮೇಲೇರಿ ಏರಿ ಬರುತ್ತಿದ್ದಾನೆ ಬಿರುಬಿರಿಸಿ ಕೊಕ್ಕಿನ ಜಟಾಯು. ಹಾ, ಕೈಯಿಂದ ಕತ್ತಿಯನ್ನ ತಡೆದು ನಿನ್ನ ರೆಕ್ಕೆಯನ್ನ ತಡೆದು ಕತ್ತರಿದು ಬಿಟ್ಟು ಇದೋ ನಿಮ್ಮನ್ನ ಯಮಲೋಕಕ್ಕೆ ಕಳಿಸ್ತೇನೆ. ಒಂದು ಜಿಂಕೆ ಅನ್ನೋ ಹಾಗೆ ಅವರನ್ನ ಬಲವಂತವಾಗಿ ಹಾವನ್ನು ಎತ್ತಿಕೊಂಡು ಹೋಗುವ ಹಾಗೆ ಆ ದುಷ್ಟರವರ ಜಿಂಕೆಯನ್ನು ಕದ್ದೊಯ್ಯುತ್ತಿದ್ದಾರೆ. ನಾನು ನಿಜವಾದ ಎಲ್ಲಿಗೆ ಹೋಗ್ತೀವ ಅಂತ ಜಟಾಯು ಆಕಾಶಕ್ಕೆ ಹಾರಿಬಿಟ್ಟಿದ್ದಾರೆ. ಈಗ ಹೊರಹೊಸಬರ ರಾಜರ ಪ್ರತಾಪನವರು ಪಕ್ಷಿಗಳ ರಾಜನಾದ ಜಟಾಯುವಿನ ಕೊಲೆಯಗಳ ಮೇಲೆ ಆ ದುಷ್ಟರಾವಣನ ಕಣ್ಣಿನ ಬಿತ್ತಲ್ಲ. ಅಯ್ಯೋ, ಮುಂಚಿನಾದ ಈ ಜಟಾಯು ಆನೆ ರಾಜ ಊಹಿಸಿದ ಕಾರುವರದ ಹಾಗೆ ಬಿದ್ದಲ್ಲ. ಬಾ, ಈ ವಿಷಯವನ್ನ ಪೂಜ್ಯನಾದ ರಾಜವನಿಗೆ ತಿಳಿಸೋಣ. ಅಮ್ಮ, ರಾಮನನ್ನು ನೋಡೋದಕ್ಕೆ ಜನಸ್ಥಾನಕ್ಕೆ ಹೋಗಿದ್ದ ಪೂಜ್ಯ ಸುಮಂತ್ರ ಮರಳಿ ಬಂದಿದ್ದಾನೆ ಅಂತ ಕುಮಾರ ಭರತನಿಗೆ ತಿಳಿಸು. ಅಯ್ಯೋ, ಈಗ ತಾನೇ ಬಂದ ಸುಮಂತ್ರನ ಮುಖ ಎದೆಯಲ್ಲಡಗಿದ ದುಃಖಾಗ್ನಿಂದ ಬಾಡಿ ಹೋದ್ದನ್ನ ನೋಡಿದ ಕೂಡಲೇ ನನ್ನ ಮನಸ್ಸು ಚಿಂತೆಗಿಟ್ಟುಕೊಂಡಿತು.
ಅರಸನ ಅಳಿವನ್ನ ಕಂಡೆ, ಅರಸು ಮಗನ ಅಳಲನ್ನ ಕಂಡೆ, ಸೀತೆ ಕಳುವಾದ್ದು ಕೂಡ ಕೇಳಿದೆ. ನನ್ನ ಉದ್ದುದ್ದ ಬಾಳಿನ ದೇಶೆ ದೊಡ್ಡ ವಲ್ಲೆಹ ಆಗಿಬಿಟ್ಟಿದೆ. ತಂದೆ, ಲೋಕದಲ್ಲೇ ನಿಶ್ಚಲವಾದ ಪಿತೃಭಕ್ತಿಯನ್ನು ಕಂಡೆಯ? ಅರುಂಧತ್ಯ ಸ್ವಭಾವದ ಪಡೆಯಚ್ಚನ ನೋಡಿದೆಯ? ವಿನಾಕಾರಣ ವನವಾಸ ಕೈಗೊಂಡ ಭಾತೃಪ್ರೇಮವನ್ನು ಕಂಡೆಯ? ಅತಿ ಎಂದರೆ ಅತಿ ಆಯಾಸವಾಗಿದೆ, ದುಃಖದಿಂದ ಮನಸ್ಸು ತಾರುಮಾರಾಗಿದೆ. ಪೂಜ್ಯನು ಮರದಡೆಯಲ್ಲಿ ಹೊರಡಿ ಬಂದು ಬಿಟ್ಟನೆ. ಕುಮಾರ, ರಾಮನನ್ನ ನೋಡೋದಕ್ಕೆ ಅಂತ ಜನಸ್ಥಾನಕ್ಕೆ ಹೊರಟವನು, ಅದು ಹೇಗೆ ನಡು ದಾರಿ ಎಂದು ಹೇಳಿ ಬರ್ತೇನೆ. ಅವರ ಸುಳಿವೇ ಇಲ್ಲದ ಶೂನ್ಯವಾದ ತಪೋವನವನ್ನ ತಾನೇ ನಾನು ಕಂಡದ್ದು. ಹಾಗಾದರೆ ಅವರು ಎಲ್ಲಿಗೆ ಹೋದರು ಅಂತೇನಾದರೂ ಕೇಳಿದೆಯಾ? ಕಾಡು ಜನರ ಬೀಡು ಅಂತಿದೆ, ಅದರ ಹೆಸರು ಕಿಷ್ಕಿಂದೆ, ಅಲ್ಲಿಗೆ ಹೋದರು ಅಂತ ಕೇಳಿದ್ದೇನೆ. ಅಯ್ಯೋ, ಮನುಷ್ಯರ ಯೋಗ್ಯತೆ ತಿಳಿಯದವರು ಆ ವಾನರರು, ಅವರಿಗೆ ಕಷ್ಟವಾಗ್ತಿರಬೇಕು. ಕುಮಾರ, ಮಾಡಿದ ಉಪಕಾರವನ್ನ ಪಶು ಪ್ರಾಣಿಗಳು ನೆನೆತಾವೆ. ಅದು ಹೇಗೆ? ದೊಡ್ಡಣ್ಣ ವಾಲಿಯಿಂದಾಗಿ ರಾಜ್ಯ ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಗುಡ್ಡಗಾಡಿನಲ್ಲಿ ಜೀವ ಹಿಡ್ಕೊಂಡಿದ್ದನಲ್ಲ ಸುಗ್ರೀವ, ಅವನನ್ನ ಅವನಿಗೆ ಸರಿಸಮನಾದ ದುಃಖಿತನೊಬ್ಬ ಕಾಪಾಡಿದ. ಅಂದ್ರೆ ಸರಿಸಮನಾದ ದುಃಖಿತ ಅಂದರೆ? ಯಾಕೆ ಮುಚ್ಚಿಟ್ಟಿಯ ತಂದೆ? ನೀನು ನಿಜ ಹೇಳದಿದ್ದರೆ ನೋಡು, ಸ್ವರ್ಗದಲ್ಲಿರೋ ಮಹಾರಾಜನ ಪಾದಗಳ ಆಣೆ. ಇನ್ನೇನು ಗತಿ ಹೇಳ್ತೀನಿ ಕೇಳು. ಬಲಶಾಲಿ ರಾಕ್ಷಸನ ಜೊತೆ ವೈರ ಕಟ್ಟಿಕೊಂಡ ರಾಮ ಮುನಿ ಜನರ ಸಲುವಾಗಿ, ಹಾಗಾಗಿ ಕದ್ವೈದು ಬಿಟ್ಟ ಮಾಯೆಯಿಂದ ರಾವಣ ಸೀತೆಯನ್ನ. ತಂದೆಯನ್ನ ಬಂಧುಗಳನ್ನ ಅಗಲಿ ಕಾಡು ನಾಡಲ್ಲಿ ಎಷ್ಟೆಷ್ಟೋ ದುಃಖಪಟ್ಟು, ಮತ್ತೀಗ ಹೆಂಡತಿಯನ್ನ ಕಳ್ಕೊಂಡು ನಮ್ಮಣ್ಣ ಆಕಾಶದಲ್ಲಿದ್ದ ಅಪೋಡ ಮುಚ್ಚಿದ ಬೆಳಕಳಿದ ಚಂದ್ರನ ಹಾಗೆ ಇದ್ದಾರಲ್ಲ. ಹೋಗಕೂಡದು, ಅದು ರಾಣಿಯರ ಪುಸ್ತಕ. ಎಲ್ಲಿ ಬಾಯಿ ತಾಯಲ್ಲಿ ಯಾರು? ಆರ್ಯ, ನಾನಿದ್ದೇನೆ, ಏನಾಗಬೇಕು? ನಾನು ಬಂದಿದ್ದೇನೆ ಅಂತ ಹೊರತಿಗೆ ತಿಳಿಸು. ಯಾವ ರಾಣಿಗೆ ತಿಳಿಸೋಣವಾಗಲಿ? ಯಾವಳು ನಾನು ರಾಜ ಆಗಬೇಕು ಅಂತಾಳೋ ಅವಳಿಗೆ ತಿಳಿಸೋಣವಾಗಲಿ. ಭರತ ನನ್ನನ್ನು ಕಾಣಲು ಬಂದಿದ್ದಾನೆಯೇ? ಮತ್ತೆ ಯಾವ ಮಾತೆ ತಿಹಿಯಾಳಿಸಲು ಬಂದಿದ್ದಾನೋ ಏನು? ಮಗು, ರಾಮನನ್ನು ಕಾಣಲು ಹೋಗಿದ್ದ ಸುಮಂತ್ರ ಮರಳಿ ಬಂದಿದ್ದಾನಂತೆ. ಹೇಳ್ತೇನೆ ಕೇಳು. ತನಗೆ ಸೇರಿದ ರಾಜ್ಯವನ್ನ ನಿನ್ನ ಅಪ್ಪಣೆ ಪ್ರಕಾರ ಬಿಟ್ಟುಕೊಟ್ಟು ಕಾಡಿಗೆ ಹೋದವನೊಬ್ಬ ಇದ್ದಾನಲ್ಲ, ಅವನ ಹೆಂಡತಿ ಸೀತೆ ಕಳುವಾದಳು. ನಿನ್ನ ಬಯಕೆ ಪೂರೈಸ್ತಾನೆ? ಎಂತ ನ್ಯಾಯ! ದೊಡ್ಡ ಮನಸ್ಸಿನವರು, ಧೈರ್ಯಶಾಲಿಗಳು ಆದ ಇಕ್ಷೋಕುಗಳು ನಿನ್ನನ್ನ ಸೊಸೆಯಾಗಿ ತಂದುಕೊಂಡರಲ್ಲ, ಅದರಿಂದ ಅವರ ಸೊಸೆ ಹಾಳಾಗಿ ಹೋದಳಲ್ಲ. ಮಗು, ಮಹಾರಾಜನಿಗೆ ಶಾಪ ಇದ್ದದ್ದು ನಿನಗೆ ಗೊತ್ತಿಲ್ಲ? ಏನು, ಮಹಾರಾಜನಿಗೆ ಶಾಪ ಇತ್ತ? ಸುಮಂತ್ರ, ಬಿಡಿಸಿ ಹೇಳಪ್ಪ. ಅಪ್ಪಣೆ ತಾಯಿ. ಕುಮಾರ, ಹೇಳ್ತೀನಿ ಕೇಳು. ಹಿಂದೆ ಒಂದು ಸಲ ಮಹಾರಾಜ ಬೇಟಿಗೆ ಹೋಗಿದ್ದಾಗ ಒಂದು ಕೆರೆಯಲ್ಲಿ ಕೊಡದೊಳಕ್ಕೆ ನೀರು ತುಂಬಿಕೊಳ್ಳೋ ಸದ್ದು ಅವನಿಗೆ ಕಾಡಾನೆ ಗೇಡು ಸಜ್ಜಿನ ಹಾಗೆ ಕೇಳಿಸಿಬಿಟ್ಟಿತು. ಅದು ಕಾಡಾನೆ ಇರಬೇಕಂತ ಮೋಸ ಹೋಗಿ ಆತ ಶಬ್ದವೇದಿ ಬಾಣದಿಂದ ಮುನಿಯ ಮಗನನ್ನ ಹೊಡೆದು ಕೊಂದು ಬಿಟ್ಟ. ಕಣ್ಣಿಲ್ಲದ ಮಹರ್ಷಿಗೆ ಮಗನೇ ಕಣ್ಣಾಗಿದ್ದ. ಇಷ್ಟೆಲ್ಲ ಆಗಿ ಹೋದ ಮೇಲೆ ಸತ್ಯವನ್ನೇ ನುಡಿಯೋ ಆ ಋಷಿ ಅತ್ತು ಅತ್ತು ಕೊನೆಯಲ್ಲಿ ಹೇಳಿದ, ಅಯ್ಯ
ನನ್ನ ಹಾಗೆ ನೀನು ಮಗನ ಅಗಲಿಕೆಯ ದುಃಖದಿಂದ ಸಾಯುತ್ತೀಯ ಅಂತ. ಮಗು, ಇದು ಹೀಗಾದ್ದರಿಂದಲೇ ನನ್ನನ್ನು ನಾನು ತಪ್ಪಿತಸ್ಥಳನ್ನಾಗಿ ಮಾಡಿಕೊಂಡೆ. ಮಗು ರಾಮನನ್ನು ಕಾಡಿಗೆ ಕಳಿಸಿದೆ ರಾಜ್ಯದಾಸೆಯಿಂದ ಅಲ್ಲ, ಮಹರ್ಷಿಗಳ ಶಾಪಕ್ಕೆ ಪರಿಹಾರ ಇರಲಿಲ್ಲ. ಅದು ಮಗನಿಂದ ಬೇರೆಯಾಗುವುದರಿಂದ ಅಲ್ಲದೆ ಪೂರೈಸುತ್ತಿರಲಿಲ್ಲ. ಮಗನಿಂದ ಬೇರೆಯಾಗಬೇಕು ಅನ್ನೋದನ್ನ ಸಮನಾಗಿ ಅನ್ವಯಿಸಬಹುದು ತಾನೆ. ಅಂದ ಮೇಲೆ ನನ್ನನ್ನ ಯಾಕೆ ಕಾಡಿಗೆ ಕಳಿಸಲಿಲ್ಲ? ಮಗು, ನೀನು ಸೋದರ ಮಾವನ ಮನೆಯಲ್ಲಿ ಇದ್ದೆಯಲ್ಲ, ಆದ್ದರಿಂದ ನಿನ್ನ ಅಗಲಿಕೆಗೆ ಒಗ್ಗಿಕೊಂಡಾಗಿತ್ತು. ಹಾಗಾದರೆ 14 ವರ್ಷಗಳು ಅಂತ ವಿಧಿಸಿತ್ತು ಯಾಕೆ? ಮಗು, 14 ದಿವಸ ಅನ್ನಬೇಕಿದ್ದವಳು ಮನಸ್ಸು ಕದಡಿ ಹೋಗಿದ್ದರಿಂದ 14 ವರ್ಷ ಅಂದು ಬಿಟ್ಟೆ. ಎಲ್ಲವನ್ನು ಆಲೋಚನೆ ಮಾಡಿಟ್ಟುಕೊಳ್ಳುವಷ್ಟು ಬುದ್ಧಿವಂತೆ ನೀನು. ಇದೆಲ್ಲ ಗುರುಜನರಿಗೆ ತಿಳಿದಿತ್ತ? ಕುಮಾರ, ವಶಿಷ್ಠ, ವಾಮದೇವ ಮೊದಲಾದ ಎಲ್ಲರಿಗೂ ಗೊತ್ತಿತ್ತು, ಅವರ ಒಪ್ಪಿಗೆ ಕೂಡ ಇತ್ತು. ಅವ್ರ ಪೈಲಟ್ ಸಾಕ್ಷಿಗಳು ತಾನೆ. ಈ ಪೂಜೆಗಳು ತಪ್ಪು ಮಾಡಿಲ್ಲ ಅನ್ನೋದೇ ಒಂದು ದೊಡ್ಡ ಸಂತೋಷ. ಅಮ್ಮ, ಒಡಹುಟ್ಟಿದವರ ಮೇಲಿನ ಪ್ರೀತಿಯಿಂದ ನಾನು ನಿನ್ನನ್ನು ಬೈದನಲ್ಲ, ಅದನ್ನೆಲ್ಲ ಕ್ಷಮಿಸಿಬಿಡು. ಅಮ್ಮ, ನಮಸ್ಕಾರ ಮಾಡ್ತೇನೆ. ಈಗಲೇ ಅಣ್ಣನ ನೆರವಿಗಾಗಿ ಇಡೀ ರಾಜ್ಯ ಮಂಡಲವನ್ನು ಸನ್ನದ್ಧಗೊಳಿಸುತ್ತೇನೆ. ಇದು ಈ ಕೂಡಲೇ ಮತ್ತಾನಗಳಿಂದ ಕಡಲ ತೀರವನ್ನೇ ಕಾವಲುಗೊಳಿಸಿಬಿಡ್ತೇನೆ. ಅಲ್ಲಿ ಸೈನ್ಯ ಸಂದಡಿಯನ್ನು ಕಿಕ್ಕರಿಸಿಬಿಡ್ತೇನೆ. ಕಾಟಿನಕ್ಕೂ ಮಾರ್ಪಡದಿಂದ ರಾವಣನನ್ನ ಅಲ್ಲದೆ ಕಡಲನ್ನೇ ಹೆಚ್ಚು ಬೀಳಿಸ್ತೇನೆ. ವಿರುದ್ಧವಾದ ಗುಣಗಳ ರಾಶಿಯಿಂದ ಮೆರೆಯುವ ವಿಭೀಷಣರಿಗೆ ಅಭಿಷೇಕ ಮಾಡಿ ಕರಡಿ, ಕಪಿ ಮತ್ತು ರಾಕ್ಷಸರ ಮುಂತಾದವರಿಂದ ಸುತ್ತುವರೆದವನಾಗಿ ಶರತ್ಕಾಲದ ಶುಭ್ರವಾದ ಆಕಾಶದಲ್ಲಿನ ಚಂದ್ರನ ಹಾಗೆ ಅಭಿರಾಮನಾಗಿ ಇಗೋ ಇಲ್ಲಿಗೆ ಬರ್ತಿದ್ದಾನೆ ರಾಮ. ಆದ್ದರಿಂದ ನಮ್ಮ ಈ ಆಶ್ರಮದ ಅಂತಸ್ತಿಗೆ ನಿಲುಕುವಷ್ಟು ಏನೆಲ್ಲವನ್ನ ಸಜ್ಜು ಮಾಡಬೇಕೋ ಆ ಎಲ್ಲವನ್ನ ಸಜ್ಜು ಮಾಡಬೇಕು. ಆರ್ಯ, ಎಲ್ಲವೂ ಸಜ್ಜು ಮಾಡಿ ಆಗಿದೆ. ಆದರೇನು? ¶¶
ಕೊಂದು ಬಿಟ್ಟ. ಆದುದರಿಂದ ಈ ನಮ್ಮ ಆಶ್ರಮದ ಅಂತಸ್ತಿಗೆ ಏನೆಲ್ಲ ಸಜ್ಜು ಮಾಡಬೇಕು? ಎಲ್ಲವೂ ಸಜ್ಜು ಮಾಡಿ ಆಗಿದೆ. ಆದರೆ ಆದರೆ ಏನು? ನಿನಗೆ ಚಿರಸ್ಥಾನ ಗೊತ್ತಲ್ಲ, ಹಿಂದೆ ನಾವಿದ್ದ ಜಾಗ ಅದು. ನಿನಗೆ ಮಕ್ಕಳ ಹಾಗಿದ್ದ ಈ ಮರ ಗಿಡಗಳ ಗುರುತು ಸಿಕ್ಕಿತ?
ಮಾಡುತ್ತೇವೆ. ಬಾಗಿಲಿನ ಕಡದ ಹಾಗೆ ಹೊರಡುವ ಎದೆಯಲ್ಲ ತುಂಬಿದ ಎರಡು ತೋಳುಗಳಿಂದ ತಪ್ಪಿಕೋ ನನ್ನ ಮೇಲೆಟ್ಟು ಶರಶ್ಚಂದ್ರನ ಇಲ್ಲಿನ ಮುಖವನ್ನ ಮುದಗಡಿಸುವ ದುಃಖದಿಂದ ಬೆಂದು ಹೋದ ಮೈಯನ್ನ ಆರ್ಯ ಒಪ್ಪಿಸಿಕೊಳ್ಳಬೇಕು ರಾಜಭಾರವನ್ನ. ಇಲ್ಲಿ ವಸಿಷ್ಠನು ವಾಮದೇವರು ಪ್ರಜೆಗಳ ಜೊತೆ ನಿನ್ನ ದರ್ಶನ ಪಡ್ಕೊಂಡು ನಿನಗೆ ಅಭಿಷೇಕ ಮಾಡಬೇಕು ಅಂತ ಕಾದಿದ್ದಾರೆ. ಋಷಿಗಳೇ ತಂದಿದ್ದಾರಲ್ಲ ನಿನ್ನ ಅನುಗ್ರಹದಿಂದ ಎಷ್ಟೆಷ್ಟೋ ಪವಿತ್ರವಾದ ನದಿಗಳ ನೀರು, ಅದರಿಂದ ನಿನಗೆ ಚೊಚ್ಚಿದ ಅಭಿಷೇಕ ಆಗಬೇಕು. ಆಗ ನಿನ್ನ ಮುಖ ನೀರ ತುಂತುರು ಬಿದ್ದ ತಾವರೆ ಆಗಿರುವುದನ್ನ ತಾವು ನೋಡಬೇಕು ಅನ್ನೋದೇ ಅವರೆಲ್ಲರ ಆಸೆ. ಅಭಿಷೇಕಕ್ಕೆ ಮನಸ್ಸು ಮಾಡು. ಆರ್ಯ ಒಪ್ಪಿಸಿಕೊಳ್ಳಬೇಕು ರಾಜ್ಯಭಾರವನ್ನ. ಪವಿತ್ರವಾದ ನೀರಿನ ಅಭಿಷೇಕ, ತಲೆಯ ಮೇಲೆ ಕಂಗೊಳಿಸೋ ಕಿರೀಟ, ಅದರ ಮೇಲೊಂದು ಬೆಳ್ಗೊಡೆ, ರಾಜವನ್ನು ಬಿರಿದು ಈ ಎಲ್ಲವೂ ಇದ್ದು ಲೀಲೆಯಿಂದ ಮೆರೆದು ಹೊಸ ಚಂದ್ರ ತಾನು ಅನ್ನೋ ಹಾಗಿತ್ತು. ಎಲ್ಲ ಜನರ ಕೈಯಲ್ಲಿ ಶರಣ ಶರಣಿಸಿಕೊಳ್ಳುತ್ತಾನಲ್ಲ ಈ ಪೂಜ್ಯ ಆರ್ಯರಾಮ, ಇವನನ್ನ ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗದಲ್ಲ. ತಮ್ಮ ಲಕ್ಷ್ಮಣ, ನನಗೆ ರಾಜ್ಯ ಸಿಕ್ಕೇ ಬಿಟ್ಟಿದ್ದಪ್ಪ.